ರಂಗಶ್ರೀ ರಂಗಸ್ವಾಮಿ. ರಂಗಭೂಮಿಯ ವಿವಿಧ ಪ್ರಕಾರಗಳಲ್ಲಿ ಆಸಕ್ತಿ ಹೊಂದಿರುವ ರಂಗಸ್ವಾಮಿಯವರು ನಟನೆ, ನಿರ್ದೇಶನ, ನಾಟಕ ರಚನೆ, ರಂಗ ಸಂಘಟನೆಯಲ್ಲಿ ಆಸಕ್ತಿ ಹೊಂದಿದ್ದಾರೆ. ಜೊತೆಗೆ ರಾಜಕೀಯ ಹಾಗೂ ಧಾರ್ಮಿಕ ಸೇವೆಯಲ್ಲೂ ತೊಡಗಿಕೊಂಡಿದ್ದಾರೆ. ಜನವರಿ 5, 1963 ಹುಟ್ಟಿದ ರಂಗಸ್ವಾಮಿಯವರು ಬಾಲ್ಯದಿಂದಲೂ ನಾಟಕಗಳ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿದ್ರು. 1984 ಕುರುಕ್ಷೇತ್ರ ನಾಟಕದಲ್ಲಿ ಅಭಿನಯಿಸುವ ಮೂಲಕ ರಂಗಭೂಮಿ ಪ್ರವೇಶಿಸಿದ್ರು. 950 ಹೆಚ್ಚು ಬಾರಿ ಪ್ರಚಂಡ ರಾವಣ ಪಾತ್ರದಲ್ಲಿ ನಟಿಸಿದ್ದಾರೆ. ಖಳನಾಯಕ ಪಾತ್ರಕ್ಕೆ ಜೀವ ತುಂಬಿ ನಟಿಸುವ ಇವರು ಅಭಿನವ ವಜ್ ಎಂದೇ ಖ್ಯಾತರಾಗಿದ್ದಾರೆ. ಕವನ ಸಂಕಲನ, ನಾಟಕಗಳನ್ನು ರಚಿಸಿರುವ ರಂಗಸ್ವಾಮಿಯವರು ರಂಗಶ್ರೀ ಕಲಾ ಸಂಸ್ಥೆಯನ್ನು ಸ್ಥಾಪಿಸಿ ರಂಗಶ್ರೀ ರಂಗಸ್ವಾಮಿ ಎಂದೇ ಖ್ಯಾತರಾಗಿದ್ದಾರೆ. ತಮ್ಮ ಸಂಸ್ಥೆಯ ಮೂಲಕ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಗಳನ್ನು ನಡೆಸುತ್ತಾರೆ. ವಿವಿಧ ಕ್ಷೇತ್ರಗಳ ಸಾಧಕರನ್ನು ಗುರುತಿಸಿ ಸನ್ಮಾನ ಹಾಗೂ ಪ್ರಶಸ್ತಿಯನ್ನು ನೀಡಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಶ್ರೀ ರಂಗಸ್ವಾಮಿಯವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕಿವೆ. ಇವರ ಕಲಾ ಸೇವೆ ಹೀಗೆ ಮುಂದುವರಿಯುತ್ತಿರಲಿ ಎಂಬ ಆಶಯದೊಂದಿಗೆ ಶುಭೋದಯ ಕರ್ನಾಟಕ ತಂಡದ ಪರವಾಗಿ ಶ್ರೀಯುತ ರಂಗಶ್ರೀ ರಂಗಸ್ವಾಮಿಯವರಿಗೆ ಆದರದ ಸ್ವಾಗತ. ಆತ್ಮೀಯವಾದ ಸ್ವಾಗತ ನಿಮಗೂ ಕೂಡ. ಮೊದಲಿಂದಲೂ ನನ್ನ ಪರ್ಸನಲ್ ಫೇವರೇಟ್ ಖಳನಾಯಕರಲ್ಲಿ ವಜ್ರಮುನಿ ತುಂಬಾನೇ ಇಷ್ಟ. ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ಆಗ್ತಿತ್ತು. ಅಲ್ಲಿ ನಾವ್ ಇವಾಗ ನೋಡ್ತಾ ನಿಮ್ಮ ಕಿರುಚಿತ್ರನ ನೋಡ್ತಾ ಆ ಮೇಕಪ್ ಅಲ್ಲಿ ಅವರನ್ನೇ ನೋಡ್ದಂಗಾಯ್ತು. ಹಲವಾರು ನಾಟಕಗಳನ್ನ ಮಾಡಿದಿರಿ, ಯಾವ್ದಾದ್ರು ಒಂದು ನಾಟಕದ್ದು ಡೈಲಾಗ್ ಕೇಳುವಂತ ಆಸೆ ಇಲ್ಲ? ಈ ತಾವ್ ಹೇಳು ಸತ್ಯ. ವಜ್ರಮುನಿಯರು ಎಲ್ಲೋದ್ರೂ ಕೂಡ ನನ್ನ ಕೂಡ ಅದೇ ಥರ ತಾವ್ ಹೇಳ್ದಾಗೇನೆ ಹೇಳ್ತಾರೆ, ನೀವು ವಜ್ರಮುನಿ ರೀತಿನೇ ನಿಮ್ಮ ವಾಯ್ಸ್ ಇದೆ, ನೀವು ಮೇಕಪ್ ಹಾಕೊಂಡು ಬಂದರೆ ವಜ್ರಮುನಿ ಥರನೇ ಕಾಣ್ತೀರಾ ಅಂತ. ಅದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಅವರು ಮಾಡಿದಂಥ ಪ್ರಚಂಡ ರಾವಣನ ನಾಟಕನ ನಾನು ನಿರ್ವಹಿಸಿದ್ದು ನಿಜವಾಗ್ಲೂ ನನ್ನ 7 ಜನ್ಮದ ಪುಣ್ಯ ಅಂತ ಭಾವಿಸ್ತೀನಿ. ಇವತ್ತು ಅವ್ರನ್ನ ಮೊದಲಿಗೆ ಅವ್ರನ್ನ ನೆನೆಸ್ಕೊಂಡು ಕಾರ್ಯಕ್ರಮನ ಶುರು ಮಾಡಬೇಕು ಅನ್ನೋದೇ ನನ್ನ ಆಸೆ. ಹಾಗಾಗಿ ಅವ್ರು ನಟಿಸಿದಂಥ ಪ್ರಚಂಡ ರಾವಣನ ನಾನೇನು ಈ ರಾಜ್ಯದಲ್ಲಿ ಅವರ ಹೆಸರಲ್ಲಿ ನಾನು ಮಾಡ್ಕೊಂಡು ಬರ್ತಾ ಇದ್ದೀನೋ ಆ ನಾಟಕದ ಒಂದು ತುಣುಕನ್ನು ಹೇಳೋಕ್ಕೂ ಇಷ್ಟಪಡ್ತೀನಿ. ಅಲ್ಲಿ ರಾವಣ ಏಕಾಂತದಲ್ಲಿ ಸೀತೆನ ತಂದು ತನ್ನ ಅಂತಃಪುರದಲ್ಲಿ ಇಟ್ಟಿರ್ತಾನೆ. ಅವನ ಮನಸ್ಸಿನ ಮೇಲಾದಂಥ ಒಂದು ನೋವು ಮತ್ತು ಅವನ ಮನಸ್ಸಿಗಾದಂಥ ಆಘಾತ, ಅವನ ತೊಳಲಾಟಗಳು ಯಾವ ರೀತಿ ಇದೆ ಅನ್ನೋದು ಒಂದು ಸಂಭಾಷಣೆ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಆಂತರ್ಯದಂತರಾಳದಲ್ಲಿ ಅದೇನೋ ತೃಪ್ತಿ, ಅದೆಂತಹುದೋ ಅಶಾಂತಿ, ಅದಾವುದು ಅನಪೇಕ್ಷಿತ ಧೈರ್ಯ. ಎಂಟದಯದಶ ಕಂಠ ರಾವಣನ ಗುಂಡಿಗೆಯನ್ನು ಬೇಚಿಸಿ ರೊಚ್ಚಿಗೆಬ್ಬಿಸುತ್ತಿರುವ ಆ ದೃಶ್ಯ ಶಕ್ತಿ ಯಾವುದು? ವಿವಿಧ ಲಲಾಟ ಲಿಖಿತನಾದ ವಿಧಾತನೇ. ಪಾಪ ಆ ವಿಧಾತನು ತನ್ನ ವಿಧಾತ ಪಟ್ಟವನ್ನು ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ಪಂಚಾಂಗದ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಕ್ಷಣಚಿತ್ತವಾಗಿ ಕಾಣುತ್ತಿರುವ ಈ ಭ್ರಾಂತಿ ಕ್ಷಣಪಿತ್ತ ಕ್ಷಣಚಿತ್ತರಾದ ನವಗ್ರಹಗಳ ಕ್ರಾಂತಿಯೇ? ಭ್ರಾಂತು ಭ್ರಾಂತು ಆ ನವಗ್ರಹಗಳೆಲ್ಲವೂ ನನ್ನ ಸಿಂಹಾಸನದ ಅಡಿಯಲ್ಲಿ ತ್ರಾಹಿ ತ್ರಾಹಿ ಎಂದು ತರಗುಟ್ಟುತ್ತಿರುವಾಗ ಇನ್ನೇನು ಇನ್ನೆಲ್ಲಿದೆ ಆ ನವಗ್ರಹಗಳ ಶಕ್ತಿ?
ರೋಹಿಣಿಯವರೇ, ನಾವು ಪ್ರಚಂಡ ರಾವಣನ ಸ್ವಾಗತವನ್ನು ಕೇಳುತ್ತಿದ್ದೆ. ಹೌದು, ಆ ಸ್ವಾಗತವನ್ನು ಮಧ್ಯದಲ್ಲಿ ನಿಲ್ಲಿಸಿ ನಾವು ವಾರ್ತೆ ಕೇಳಲು ಹೋದೆವು. ಆದರೆ ಇಂದಿಗೂ ಆ ರಾವಣನಲ್ಲಿ ಆ ಸ್ವಾಗತ ನಿರಂತರವಾಗಿದೆ. ಹಾಗಾದರೆ ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶಕ್ತನನ್ನಾಗಿ ಮಾಡಿ ಗಾಢವಾಗಿ ಕಾಡುತ್ತಿರುವ ಆ ಕಾಣದ ಕೈ ಯಾವುದು? ಅದೇನು ಅದೇನು ಈ ಪ್ರಪಂಚದಲ್ಲೇ ನನಗಿಂತಲೂ ಪರಕ್ರಮಿಯೇ, ಪ್ರಬುದ್ಧವೇ, ಪ್ರಚಂಡವೇ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನು ಚೆಂಡಾಡಬಲ್ಲ ದಂಡು ದಾಳಿಗಳ ಮುನ್ನಲ ನಾಯಕನಾದ ಗಂಡದೇ ಗಂಡರ ಗಂಡರಾದ ಪ್ರಚಂಡ ರಾವಣ. ಒನ್ಸ್ ಮೋರ್ ಸರ್. ಅಲ್ಲ, ನೀವು ಈ ವೇದಿಕೆ ಮೇಲೆ ಈ ಪಾತ್ರ ಮಾಡಿದಾಗ, ಈ ಡೈಲಾಗ್ ಹೇಳಿದಾಗ ಅದೆಷ್ಟು ಒನ್ಸ್ ಮೋರ್ಗಳು ಬಂದಿರುತ್ತೆ ಸರ್? ಸಾಕಷ್ಟು ಬರುತ್ತೆ, ಆದ್ರೆ ಅಲ್ಲಿ ಮಾಡೋ ಹಾಗಾಗಿ ಇರಲ್ಲ. ಆದ್ರೂ ನಾಟಕದಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಆ ನಡೆದಾಗ ಒಂಥರ ಸೊಫಿಸ್ಟಿಕೇಟೆಡ್ ಆಡಿಯನ್ಸ್ ಅವ್ರ ಮಧ್ಯೆ ಮಾಡುವಾಗ ಬೇರೆ. ಆದ್ರೆ ಹಳ್ಳಿಗಳ ಕಡೆಗಳಲ್ಲಿ ನೀವು ವೃತ್ತಿರಂಗಭೂಮಿಯನ್ನ ತೆಗೆದುಕೊಂಡು ಹೋದಂತವ್ರು, ಅಲ್ಲಿ ಮಾಡಿದಾಗ ಜನರ ಕಡೆಯಿಂದ ಆ ಡೈಲಾಗ್ ಇನ್ನೊಂದ್ಸಲ ಮೂರ್ನಾಲ್ಕು ಸಲ ಹೇಳದೆ ನಿಮಗೆ ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ ಅವರು. ಇಲ್ಲ, ಸತ್ಯ ಅದು. ಅಲ್ಲಿ ಅವರ ಅಭಿಮಾನಕ್ಕೆ ನಾವು ತಲೆ ಬಾಗ್ಬೇಕಾಗ. ನಿಜ ನಿಜ. ಹಾಗಾಗಿ ಅವರು ಸಂತೋಷ ಪಡಿಸೋದೆ ನಮ್ಮ ಕೆಲಸ ಆಗಿರುತ್ತೆ. ಆಗ ಅವರು ಆ ರೀತಿ ಅನೇಕ ಸಾರಿ, ನಾನು ಎರಡು ಮೂರು ಸಾರಿ ಇದೇ ಡೈಲಾಗ್ನ ಹೇಳಿರೋಂಥ ದಿನಗಳು ಸಾಕಷ್ಟಿದೆ. ಆದರೆ ಕಲಾಕ್ಷೇತ್ರದಲ್ಲಿ ಮಾಡಿದಾಗ ಇಲ್ಲಿ ಆಡಿಯನ್ಸೇ ಬೇರೆ ಇರ್ತಾರೆ. ಇಲ್ಲಿ ಆಡಿಯನ್ಸು ಒಂಥರ ಎಜುಕೇಟೆಡ್ ಆಗಿರ್ತಾರೆ. ಅವರು ಏನು ನಾಟಕ ಏನಿದೆ, ಅದ್ರ ನಾಟಕ ತಿರುಳೇನು, ಅದು ಗಮನ ಇಟ್ಟು ನೋಡ್ತಾ ಇರ್ತಾರೆ. ಆಗ ಅವರು ಅದಕ್ಕೆಲ್ಲ ನಾವು ಒತ್ತು ಕೊಡಕ್ ಹೋಗಲ್ಲ. ಕೆಲವರು ಪ್ರೇಕ್ಷಕರು ಇಷ್ಟ, ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಈ ಕತೆಗಳನ್ನ ಕೇಳ್ತಾ ನಮ್ಗೊಂದು ವಿಜುವಲೈಸೇಷನ್ ಇರುತ್ತೆ ವಿಜೇಂದ್ರ ಅವರೇ, ಒಂದು ಅಂಥದನ್ನ ನೀವು ಕಟ್ಟಿಕೊಡ್ತೀರಿ ಪಾತ್ರ. ಆ ಪಾತ್ರವನ್ನ ಮಾಡ್ತಾ ಅಂದ್ರೆ ರಾವಣ ಅಂತಂದ್ರೆ ಅಥವಾ ಶಕುನಿ ಅಂತಂದ್ರೆ ಮತ್ತೆ ಘಟೋದ್ಗಜ ಇರ್ಬೋದು, ಇದೆಲ್ಲವ ಪಾತ್ರವನ್ನ ಅವ್ರು ಹಿಂಗೆ ಇದಾರೇನೋ ಅನ್ನೋ ಒಂದು ಭಾವನೆ ಮಕ್ಳಿಗೂ ಇರ್ಬೋದು, ದೊಡ್ಡರು ಎಲ್ರಿಗೂ ನಮ್ಗೊಂದು ಆ ಕಲ್ಪನೆ ಇರುತ್ತೆ. ಅದನ್ನ ನೀವು ತುಂಬಾ ಖಳನಾಯಕರದ್ದು ಪಾತ್ರಗಳನ್ನು ನಾವು ಮಾತನಾಡೋದಾದ್ರೆ ಅದಕ್ಕೊಂದು ರೀತಿ ಜೀವ ತುಂಬ್ತಿದ್ರಿ, ಹಂಗಾಗಿ ನಿಮ್ಮನ್ನ ವಜ್ರಮುನಿ ಅಂತ ಹೇಳಿ ಇನ್ನು ಕರಿತಾ ಇದ್ರು, ಅವ್ರಿಗೂ ಹೋಲಿಸ್ತಾ ಇದ್ರು. ಅವರ ನಿಮ್ಮ ಒಡನಾಟ ಹೇಗಿತ್ತು? ನಾನು ಕೇಳ್ಪಟ್ಟೆ ಅವ್ರು ನಿಮ್ಗೆ ಸೋದರ ಮಾವ ಆಗ್ಬೇಕು ಅಂತ. ನಮ್ಮ ಮಾವ ಆಗ್ಬೇಕು, ಸೋದರ ಮಾವ, ಸಂಬಂಧಿಗಳು ಎಲ್ಲ. ನಾವು ಕನಗನಪಳ್ಳಿ, ಜಯನಗರ ಕನಗನಪಳ್ಳಿ ಇದೆಯಲ್ಲ, ಅಲ್ಲೇ ಹುಟ್ಟಿ ಬೆಳೆದಿದ್ದು. ವಜ್ರಮುನಿಯವ್ರನ್ನ ಇವತ್ತು ನಾನು ನನ್ನ ಹೃದಯ ತುಂಬ ನೆನೆಸುವಂಥ ದಿನ, ಒಳ್ಳೆ ಅವಕಾಶ ಕೊಟ್ಟಿದ್ದೀರ. ಅವರು ನಾನು ಸರ್ವೋದಯ ಎಜುಕೇಷನ್ ಟ್ರಸ್ಟ್ ಅಂತ ಇದೆ ವಿಜಯ ಸ್ಕೂಲ್ ಎದುರಿಗೆ, ಅಲ್ಲಿ ನಾನು ಆರನೇ ಕ್ಲಾಸು ಓದಬೇಕಾದ್ರೆ ಅವರು ಇಲ್ಲಿ ಆ ಸ್ಕೂಲಲ್ಲಿ ಪ್ರಚಂಡ ರಾವಣ ನಾಟಕನ ಪ್ರಾಕ್ಟೀಸ್ ಮಾಡೋಕ್ಕೆ ಬರ್ತಾಯಿದ್ರು. ನಮಗೆ 4 ಗಂಟೆಗೆ ಸ್ಕೂಲ್ ಮುಗಿಯೋದು, ಅವರು 4 ಗಂಟೆ ನಂತರ ಅವರು ರಾತ್ರಿ 9 ಗಂಟೆವರೆಗೂ ಅವರು ಪ್ರಾಕ್ಟೀಸ್ ಮಾಡೋರು. ನಾವು ಸ್ಕೂಲ್ ಬ್ಯಾಗ್ನ ಪಕ್ಕಕ್ಕೆ ಇಟ್ಬಿಟ್ಟು ಅವ್ರು ಮಾಡೋಂಥ ಪ್ರಾಕ್ಟೀಸ್ ನೋಡಿಕೊಂಡು ಅಲ್ಲೇ ದಿನ ಕಳೆಯುವು. ಸುಮಾರು ಪ್ರಾಕ್ಟೀಸ್ ಮುಗಿಯೋದು ಎಷ್ಟು ದಿನ ಇದೆಯೋ ಅಷ್ಟು ದಿನನೂ ಆ ನಾಟಕದ ಪ್ರಾಕ್ಟೀಸ್ ನೋಡಿದ್ದೀನಿ ನಾನು. ನಮ್ಮನೇಲಿ ಆ ವಿಷಯಕ್ಕೋಸ್ಕರ ನಮ್ಮ ತಂದೆ ಹತ್ರ ಒದೇನೂ ತಿಂದಿದ್ದೆ. ಅಷ್ಟು ಅದ್ಭುತವಾಗಿ ಮಾಡೋರು. ನಾನು ವಜ್ರಮುನಿಯವ್ರನ್ನ ಆ ಶಿಸ್ತನ್ನು ನಾನು ಇವತ್ತು ನೆನೆಸ್ಕೋಬೇಕಾಗುತ್ತೆ. ಪ್ರಭಾಕರ್ ಶಾಸ್ತ್ರಿಗಳು, ನನಗೆ ಅವಾಗ ಅಷ್ಟು ತಿಳುವಳಿಕೆ ಇಲ್ಲ, ಆದರೂ ಅವೆಲ್ಲ ನೆನಪಿದೆ. ಪ್ರಭಾಕರ್ ಶಾಸ್ತ್ರಿಗಳು ಎಲ್ಲರ ಸ್ವಲ್ಪ ತಪ್ಪಂದರೆ ಭಾಳ ಸಿಟ್ಟಿನ ಮನಸ್ಸ ಬೈದಾಗ ಇವ್ರು ಏನು ಮಾಡೋರು, ಹಿಂದೆ ಓಬ್ಳಪ್ಪ ಅಂತ ಒಬ್ಬ ವಾಚ್ಮ್ಯಾನ್ ಇದ್ದ, ಅವರು ಮನೇಲಿ ಬಿಸಿ ನೀರನ್ನ ಒಂದು ಗ್ಲಾಸ್ ತಗೊಂಡು ಮಾಡಿ ಮೇಲೆ ಹೋಗ್ಬಿಟ್ಟು ಗಂಟ್ಲಿಗೆ ಆ ಬಿಸಿ ನೀರನ್ನ ಕುಡಿದು ಗಾಲ್ ಮಾಡೋರು. ಒಳ್ಳೆ ವಾಯ್ಸ್ ಬರಲಿ, ಅವರು ಮೆಚ್ಚೋ ಅಂತ ವಾಯ್ಸ್ ಬರಲಿ ಅಂತ
ಕೇಕೆ ಹಾಕೋದು, ನಗೋದು, ಆ ಸಂಭಾಷಣೆನ ಅಲ್ಲೇ ಹೇಳೋದು, ಮಾಡಿ ರೆಡಿಯಾಗಿ ಬಂದು ಆ ಡೈಲಾಗ್ ಒಪ್ಸಿರೋಂಥದ್ದು ನಾನು ನೋಡಿದ್ದೀನಿ. ಅದು ನನ್ನ ಸೌಭಾಗ್ಯ. ಆವಾಗ ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ, ಅವಾಗಿನ ಒಂದು ಶಿಸ್ತು ಮತ್ತು ಶ್ರದ್ಧೆ, ಒಂದು ನಾಟಕ ಕಲಿಬೇಕಾದ್ರೆ ಎಷ್ಟು ಶ್ರದ್ಧೆ ಇತ್ತು ಅಂದರೆ, ಅದನ್ನ ನೋಡಿ ನಾವು ಎಲ್ಲೋ ಅದನ್ನು ನಾವು ಒಂಚೂರು ಅಳವಡಿಸ್ಕೊಂಡು ಬಂದಿದ್ದೀವಿ ಅಂತ ಅಂದರೆ ತಪ್ಪಾಗಲಾರ್ದು. ಅಲ್ಲ, ನೀವು ವಜ್ರಮುನಿಯವರನ್ನು ಇಷ್ಟು ಹತ್ತಿರದಿಂದ ಕಂಡವರು, ಅಷ್ಟು ಅವರು ವೇದಿಕೆ ಮೇಲೆ ಮಾಡ್ತಾ ಇದ್ದಂಥ ಪಾತ್ರಗಳಿರ್ಬೋದು ಅಥವಾ ಚಿತ್ರಗಳಲ್ಲಿ ಮಾಡ್ತಾ ಇದ್ದಂಥ ಪಾತ್ರಗಳಿರ್ಬೋದು, ಎಲ್ಲ ಒಂಥರ ವೈಲೆಂಟ್ ಪಾತ್ರಗಳು. ವಿಲನ್ ಪಾತ್ರ ಇಲ್ಲಿ ಏನು ಖಳನಾಯಕ, ಆದರೆ ರಂಗಭೂಮಿಯಲ್ಲಿ ಖಳನಾಯಕನ ಪಾತ್ರಗಳು, ಪೌರಾಣಿಕ ಖಳನಾಯಕರು, ಆದರೆ ವ್ಯಕ್ತಿಗತವಾಗಿ ಭಯಂಕರ ಸಾಫ್ಟ್. ಇಲ್ಲ, ವಜ್ರಮುನಿಯರು ನೀವು ಚಿತ್ರರಂಗದಲ್ಲಿ ನೋಡಿರೋದಕ್ಕೂ ನಿಜ ಜೀವನಕ್ಕೂ ಅಜಗಜಾಂತರ. ಅವರು ಹೃದಯವಂತರು, ಪ್ರೀತಿನ ಬಹಳ ಹತ್ತಿರದಿಂದ ಕೊಡುವಂಥವ್ರು ಅವರು. ಸರಳತೆ, ಅವರಲ್ಲಿ ಸರಳತೆ ಅನ್ನೋದನ್ನ ನಾವು ಕಲಿಬೇಕಾಗುತ್ತೆ. ಅಷ್ಟು ಸರಳತೆ, ನಾನು ಅಮ್ಮು ಬಿಮ್ಮು ಒಬ್ಬ ನಟ ಅನ್ನೋದೇನು ಇರ್ತಿರಲಿಲ್ಲ. ನಾವು ನೋಡ್ದಂಗೆ ಯಾರನ್ನೂ ಕೂಡ ಒಂದು ಏಕವಚನದಲ್ಲಿ ಮಾತಾಡ್ಸಿರೋದು ನೋಡಿಲ್ಲ, ಇನ್ನೊಂದು ಇಲ್ಲ. ಅದೇ ಸಿನಿಮಾ ರಂಗದಲ್ಲಿ ನೋಡಿದಾಗ ಆ ಮನುಷ್ಯನ ಇವನು ಒಂದು ಮನಸ್ಸಿಗೆ ಬರ್ತಾ ಇತ್ತು. ಅಚಗಜ ಅಂತರ ಬಿಡಿ, ಅವರು ಅವರು ನಿಜವಾಗ್ಲೂ ಅವ್ರ ವ್ಯಕ್ತಿತ್ವ ಬಹಳ ದೊಡ್ಡದು. ನೀವು ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ದನ್ನ ಎಡಬಿಡದೆ ನೋಡ್ತಾ ಇದ್ವಿ ನಾವು ಅಂತ. ಹೌದು, ನೀವಾಗೆ ನಾಟಕ ಮಾಡಕ್ಕೆ ಶುರು ಮಾಡಿದ್ವಿ ಅವಾಗ, ಅದಕ್ಕೇನು ಸ್ಫೂರ್ತಿ ಸಿಕ್ಕ? ಇಲ್ಲ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವರೆಲ್ಲ ನಾಟಕ ಮಾಡೋರು, ನಾನು ನಾಟಕ ಮಾಡಬೇಕು ಅನ್ನೋ ಆಸೆ. ಈ ದೊಡ್ಡವರೆಲ್ಲ ಸೇರ್ಕೊಂಡು ಒಂದು ಕುರುಕ್ಷೇತ್ರ ನಾಟಕ ಆಡ್ತಾ ಇದ್ರು. ಅದರಲ್ಲಿ ಸಣ್ಣ ಸಣ್ಣ ಪಾತ್ರಗಳು ಬರುತ್ತೆ. ಸೂತ್ರಧಾರಿ ಅಂತ ಇದ್ದು ಒಬ್ಬ ಮಾಸ್ಟರ್ ನನಗೆ ಪರಿಚಯ ಮಾಡ್ಕೊಂಡೆ. ಅವರಿಗೆ ದಿನನಿತ್ಯ ಬಾದಾಮಿ ಹಾಲು ಕೊಡಿಸೋದು, ಪಪ್ಸ್ ಕೊಡಿಸೋದು, ಕೇಕ್ ಕೊಡಿಸೋದು, ಅವ್ರು ದೊಡ್ಡವ್ರ ಜೊತೆ ಎಲ್ಲರೂ ಒಂದು ಸಣ್ಣ ಪಾತ್ರ ಕೊಡಿ ಅಂತ. ಅವರೇನು ಮಾಡಿದ್ರು, ಸುಮಾರು ದಿನಗಳು ನನ್ನ ಹತ್ರ ಲಾಭ ಪಡ್ಕೊಂಡು ನನಗೆ ಪಾತ್ರ ಕೊಡಲಿಲ್ಲ. ಆವಾಗ ನನಗೆ ಸಿಟ್ಟು, ಎಂಥ ಮೋಸ ಮಾಡ್ದಲ್ಲ ಮಾಸ್ಟರ್ ಮೇಲೆ ಸಿಟ್ಟು. ಆಗ ಎಂಟನೇ ಕ್ಲಾಸ್ ನಾವು ಓದ್ತದ್ದು, ಎಂಟರಿಂದ ಒಂಬತ್ತಕ್ಕೆ ಕಾಲಿಟ್ಟಿದ್ದು. ನಾನು ಎಲ್ಲರೂ ಉರಿದುಂಬಿಸಿ ಒಂಬತ್ತನೇ ಕ್ಲಾಸ್ ವಿದ್ಯಾವಂತರು ಸ್ಟೂಡೆಂಟು, ಅಷ್ಟು ಜನ ಒಂದು ಕುರುಕ್ಷೇತ್ರಕ್ಕೆ ಎಷ್ಟು ಪಾತ್ರಧಾರಿಗಳು ಬೇಕು ಅಷ್ಟು ಜನನ ಕಲೆ ಹಾಕಿ ಅವ್ರ ತಂದೆ ತಾಯಿಗೆ ಒಪ್ಪಿಸಿ ಇಡೀ ರಾತ್ರಿ ಕುರುಕ್ಷೇತ್ರನ ನಾಟಕನ ನಾವು ಒಂಬತ್ತನೇ ಕ್ಲಾಸಲ್ಲಿ ಇರುವಾಗಿನೇ ಇಡೀ ರಾತ್ರಿ ಡ್ರಾಮಾ ಅದು. ರಾತ್ರಿ 9 ಗಂಟೆಗೆ ಶುರು ಆದರೆ ಬೆಳಗಿನ ಜಾವ 6 ಗಂಟೆಗೆ ಮುಗೀತದೆ. ಅದು ಮೊದಲನೇ ಆಗಿ ನಾನು ಅವಾಗ ಬಹಳ ಸಣ್ಣ ಇದ್ದೆ. ದುರ್ಯೋಧನ ಆಸೆ ನನಗೆ, ದುರ್ಯೋಧನ ಕೊಡಲಿ ಅವ್ರ ಮಾಸ್ಟರ್ ಚಿಕ್ಕಾಚಾರ್ಯ ಅಂತ. ತುಂಬ ಅದ್ಭುತವಾದ ಬರವಣಿಗೆ, ಭಾಷೆ ಎಲ್ಲ ಮಾಸ್ಟರ್. ಅವ್ರು ಹೇಳಿದ್ರು, ಇಲ್ಲ ನೀನು ಕೇಳೋದಕ್ಕೆ ಕೊಡೋಕ್ಕಾಗಲ್ಲಪ್ಪ, ನೀನು ಸಣ್ಣ ಇದೆಯಾ, ನೀನು ಆ ಪಾತ್ರನ ಜೀವ ತುಂಬಕ್ಕಾಗಲ್ಲ, ನಿನಗೆ ಆ ಪಾತ್ರ ಕೊಡಲ್ಲ, ಬೇರೆ ಕೊಡ್ತೀನಿ. ಆ ಸಣ್ಣ ಇರೋದಕ್ಕೇನು ಒಂದು ಬೆನಿಫಿಟ್ ಸಿಕ್ತು ಅಂದರೆ, ಆ ಸಣ್ಣ ಹೆಂಗೆ ಬೇಕಾದ್ರೂ ಬಗ್ಬೋದು, ಸೊಂಟ ಹೆಂಗೆ ಬೇಕಾದ್ರೂ ಬಗ್ಬೋದು, ಶಕುನಿ ಸ್ವಲ್ಪ ಬಗ್ಬೇಕು ಅನ್ನೋ ಇದಿತ್ತಲ್ಲ. ನಾನು ಒಂದು ಕ್ವಶನ್ ಮಾರ್ಕ್ ಇದ್ದಂಗೆ ಇದ್ದೆ ಅವಾಗ ಇದ್ದೆ. ಇವತ್ತಿಗೂ ಅವತ್ತಿಗೂ ಲಾಟ್ ಆಫ್ ಡಿಫ್ರೆನ್ಸ್. ಆಗ ಅವರು ಶಕುನಿ ಕೊಟ್ಟರು, ಸರ್ ಆ ಟೈಮಲ್ಲಿ ಆ ಚಿಕ್ಕಾಚಾರ ಆಶೀರ್ವಾದ ಮಾಡಿ ಶಕುನಿ ಪಾತ್ರ ಕೊಟ್ಟರು. ಇಲ್ಲಿ ಇನ್ನೊಂದು ಏನು ಅಂತ ಅಂದರೆ ನನಗೆ ಸಂತೋಷಿಸಿದೆ ಅಂದರೆ, ವಜ್ರಮುನಿಯವರು ಕೂಡ ಮೊದಲು ಬಣ್ಣ ಹಚ್ಚಿದ್ದು ಶಕುನಿ ಪಾತ್ರದಲ್ಲಿ. ನಾನು ನೋಡಿ ಎಲ್ಲಿ ಕನೆಕ್ಷನ್. ಹಾಗಾಗಿ ಆ ಶಕುನಿ ಪಾತ್ರ ಮಾಡಿದೆ. ಇಡೀ ಬೆಂಗಳೂರು ಏನು ಈ ಸೌತ್ ಅಂತ ಕರಿತೀವೋ ಎಲ್ಲ ಭಾಗದವರು 9ನೇ ಕ್ಲಾಸ್ ಹುಡುಗರು ಬಂದು ಒಂದು ಇಡೀ ರಾತ್ರಿ ನಾಟಕ ಆಡ್ತಾರೆ ನೋಡೋಣ ಅಂತ ತುಂಬ ಜನ ಸೇರಿದರು. ಆ ಭಾಗದಲ್ಲಿ ಒಳ್ಳೆ ಹೆಸರು ಆ ಟೈಮಲ್ಲಿ ಬಂತು. ಅವತ್ತಿಂದ ನಿರಂತರವಾಗಿ ನಾಟಕದ ಆಸಕ್ತಿ ಜಾಸ್ತಿ ಆಯಿತು, ನಾಟಕದ ಕಡೆ ಒಲವು ಜಾಸ್ತಿ ಆಯಿತು. ಆಮೇಲೆ ನಮ್ಮ ತಂದೆ ಬೈಯುವಂಥ ಬೋಗುಳ ಕಮ್ಮಿ ಆಯಿತು ಆ ಪಾತ್ರ ನೋಡಿದ ಮೇಲೆ. ನಾನು ನಮ್ಮ ತಂದೆ ಗೊತ್ತಿಲ್ಲದಂಗೆ ಆ ಪಾತ್ರ ನಿರ್ವಹಿಸಿದ್ದೆ. ನಾನು ಸೇರ್ಕೊಂಡಿಲ್ಲ ಅನ್ನೋದು ಪ್ರಾಕ್ಟೀಸ್ ಟೈಮ್ ಮಾತ್ರ ಹೋಗೋದು. ಆಮೇಲೆ ನಮ್ಮ ತಂದೆ ಎಲ್ಲ ಕದ್ದು ಬಿಗುಮಾನಕ್ಕೆ ನಾನು ನೋಡಲ್ಲ ಅಂತ ಇದ್ದವ್ರು ಕದ್ದು ನಾಟಕ ನೋಡಿದ್ದಾರೆ. ಆಮೇಲೆ
ಬೇರೆಯವರು ಮಾಡಲಿ ಬಿಡೋನು ಅಂತ ಅಂದಾಗ ಸುಮ್ಮನೆ ಆಗಿದ್ರು. ಅಲ್ಲ, ಈ ಶಕುನಿ ಪಾತ್ರ ಮಾಡಿದ್ರಿ ಅಂದರೆ ಆ ವಯಸ್ಸಿನಲ್ಲಿಯೇ ಮೊದಲು ಶಕುನಿಯ ಪಾತ್ರ ನೀವು ಮಾಡಿದಾಗ, ಅವತ್ತಿನಿಂದ ಇವತ್ತಿನವರೆಗೂ ಆ ಪೌರಾಣಿಕ ಪಾತ್ರಗಳನ್ನು ಮಾಡಿದಾಗ ಅಥವಾ ಮಹಾಭಾರತ ಮಾಡಿದಾಗ ಆ ಪಾತ್ರಗಳ ಡೈಲಾಗ್ಗಳಲ್ಲಿ ಅಷ್ಟೊಂದು ಬದಲಾವಣೆಗಳಾಗಲ್ಲ, ಯಾಕಂದರೆ ಆ ಭಾವಗಳು ಒಂದೇ. ಹಾಗಾಗಿ ಶಕುನಿಯ ಪಾತ್ರವನ್ನು ಕೂಡ ಒಂಚೂರು ನಾವು ನೋಡಬೇಕು ಅಂತ. ಅದೇ, ಭಾವನೆಗಳು ಮತ್ತು ಡೈಲಾಗ್ ಒಂದೇ ಇರ್ಬೋದು, ಆದರೆ ಒಬ್ಬ ವ್ಯಕ್ತಿ ಪಾತ್ರ ಮಾಡುವಾಗ ಅದರಲ್ಲಿ ಸಾಕಷ್ಟು ಬದಲಾವಣೆಗಳು ಇರ್ತವೆ. ಪ್ರೆಸೆಂಟೇಷನ್ ಬದಲಾಗುತ್ತೆ, ಬದಲಾವಣೆ ಇರ್ತದೆ. ಆಮೇಲೆ ನೋಡಿ, ಇವತ್ತು ಪುಟ್ಸಾಮಯ್ಯರು ಕುರುಕ್ಷೇತ್ರ ನಾಟಕ ಬರೆದಿದ್ದಾರೆ. ಆ ಕುರುಕ್ಷೇತ್ರ ನಾಟಕ ಇಡೀ ಲಕ್ಷಾಂತರ ಪ್ರದರ್ಶನ ಇಡೀ ಕರ್ನಾಟಕದಲ್ಲಿ ಆಗಿದೆ. ಯಾವ ನಾಟಕನೂ ಪುಟ್ಸಾಮಯ್ಯರ ಕುರುಕ್ಷೇತ್ರದಷ್ಟು ಯಾವುದೇ ಒಂದು ಕೃತಿ ಆಗಿರ್ಬೋದು ಅಷ್ಟು ಪ್ರದರ್ಶನ ಕೋಟಿ ಅಂದ್ರೂ ತಪ್ಪಾಗಲ್ಲ. ಇಡೀ ಕರ್ನಾಟಕದಲ್ಲಿ ಒಂದು ಕೋಟಿ ಪ್ರದರ್ಶನ ಆಗಿರ್ಬೋದು, ಅಂತ ಅದ್ಭುತವಾದ ಕುರುಕ್ಷೇತ್ರ ನಾಟಕ. ಅದರಲ್ಲಿ ಈ ನಾಟಕ ನಾವು ರೂಪಿಸ್ಕೋತೀವಲ್ಲ, ಶಕುನಿ ಈಗಿದ್ನ, ನಮ್ಗೆ ಶಕುನಿ ಆಗಿದ್ದ ಅಂತ ಗೊತ್ತಿಲ್ಲ, ಗೊತ್ತಿಲ್ಲ. ಬಟ್ ಆ ಸಂಭಾಷಣೆ ನಮ್ಗೆ ಅರ್ಧ ಪಾಠ ಕಲಿಸುತ್ತೆ. ಆ ಸಂಭಾಷಣೆ ಹೇಳುವಾಗ ನಮ್ಗೆ ಅರ್ಧ ಅಭಿನಯ ಆ ಸ್ಕ್ರಿಪ್ಟೇ ಕಲಿಸುತ್ತೆ. ಹಾಗಾಗಿ ಶಕುನಿ ಪಾತ್ರ ಮಾಡಬೇಕಾದ್ರೆ ಆ ಸ್ಕ್ರಿಪ್ಟ್ ಅಷ್ಟೊಂದು ಅದ್ಭುತವಾಗಿ ಇರೋದ್ರಿಂದ ನಮ್ಗೆ ಅಭಿನಯ ತಾನಾಗೇ ಬರ್ತದೆ. ಏಕಿ ಅಣಕದ ಕೇಕಿ ಸಾಕು ನಿಲ್ಲಿಸಿ ಭೂತ ಪ್ರೇತ ಪಿಶಾಚಿಗಳೇ ಸಾಕು ನಿಲ್ಲಿಸಿ ಸಾಕು ನಿಲ್ಲಿಸಿ ಏ ಹೇ ದುರ್ಯೋಧನ ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕಗ್ಗತ್ತಲೆಯ ಕಾರಾಗ್ರಹದಲ್ಲಿರಿಸಿ ದಿನಕ್ಕೊಂದು ಇಡಿಯನ್ನ ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆಯಾ ಗೌರವೇಶ್ವರ, ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆಯಾ ಗೌರವೇಶ್ವರ, ಇಡೀ ಕೂಳನ್ನು ತನಗಾಗಿ ಒಪ್ಪಿಸಿ ತಾವೆಲ್ಲರೂ ಅನ್ನ ನೀರು ಗಾಳಿ ಇಲ್ಲದೆ ಕ್ರಶವಾಗಿ ಅರಸ್ತಿ ಪಂಜರವಾಗಿ ನರಳುತ್ತಾ ಕೊರಗುತ್ತಾ ಸಿವಿಯ ಬಂಧನದಲ್ಲಿ ನನ್ನನ್ನೇ ಶಮಿಸುತ್ತಾ ಶಮಿಸುತ್ತಾ ಆ ಘೋರ ಹಿಂಸೆಯ ಪ್ರತಿಶೋಧದ ಭಾರವನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗಿಯೇ ಅದರಾದ ಒಬ್ಬೊಬ್ಬರಾಗಿಯೇ ಅದರಾದ ಈ ರೀತಿ ಆ ಸರ್ ಬಹುಶಃ ಶಕುನಿಯಲ್ಲಿಯೂ ಇಂಥ ಒಂದು ಭಾವನಾತ್ಮಕತೆ ಇರುತ್ತೆ ಅಂತ ಆ ರಂಗಭೂಮಿಯಲ್ಲಿ ಮತ್ತೆ ಅಷ್ಟು ವರ್ಷಗಳ ಕಾಲ ಆ ಪಾತ್ರ ನಿಭಾವಣೆ ಮಾಡಿದವರು ನೀವು ಮಾತ್ರ ಅದಕ್ಕೆ ಪಾತ್ರ ಏನು ಜೀವ ತುಂಬಾ ಸಾಧ್ಯ. ನಿಜವಾಗ್ಲೂ ತುಂಬಾ ಮಾತುಗಳಿಲ್ಲ ಅಲ್ಲ, ಯಾಕಂದ್ರೆ ಆ ಶಕುನಿ ಅನ್ನುವಂತ ವೀಕ್ಷಕರಿಗೂ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಪೌರಾಣಿಕ ನಾಟಕ ಅಥವಾ ಪುರಾಣಗಳನ್ನ ನಾವು ನೋಡಿದಾಗ ಅಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ನಾವು ಒಂದು ವಿಂಗಡಣೆ ಮಾಡ್ತೀವಿ. ಆದರೆ ಆ ಒಂದು ಕೆಟ್ಟ ಪಾತ್ರದಲ್ಲಿಯೂ ನಾವು ಅಂದುಕೊಳ್ಳುವಂಥ ಕೆಟ್ಟ ಪಾತ್ರದಲ್ಲಿಯೂ ಒಂದು ಜೀವ ಇರುತ್ತೆ, ಆತ್ಮ ಇರುತ್ತೆ, ಭಾವಗಳಿರುತ್ತೆ. ಅಂದರೆ ಹೆಚ್ಚಾಗಿ ಅವ್ರದ್ದು ಆಲೋಚನೆಗಳೇ ಕೆಟ್ಟದ್ದು ಅಂದಾಗ ಅವರು ಅಳ್ತಾರ ಅಥವಾ ಅವ್ರಿಗೂ ದುಃಖ ಬರುತ್ತಾ ಅನ್ನೋ ಒಂದು ಸ್ವಾಭಾವಿಕವಾದಂಥ ಒಂದು ಪ್ರಶ್ನೆ ಮೂಡುತ್ತೆ. ಅದನ್ನ ಇವತ್ತು ನೀವಿಲ್ಲಿ ಪ್ರಸ್ತುತಪಡಿಸಿದ್ರಿ ಸರ್, ತುಂಬಾ ಖುಷಿ ಆಯಿತು. ಇನ್ನು ಶಕುನಿ ಹಾಗೆ ಘಟೋತ್ಗಜ ಯಮ ಹೀಗೆ ಆದಷ್ಟು ಇವರು ವಿಜೇಂದ್ರ ಅವ್ರು ಹೇಳ್ದಂಗೆ ವಿಲನ್ ಪಾತ್ರಗಳು ಅಥವಾ ಖಳನಾಯಕರ ಪಾತ್ರಗಳನ್ನೇ ಮಾಡ್ತಾ ಬರ್ತಾ ಇದ್ರಿ. ಅದರಲ್ಲಿ ಒಂದು ಟರ್ನ್ ತಗೊಳುತ್ತೆ ಮಧ್ಯದಲ್ಲಿ, ಅದು ಯಾವಾಗ ಅನ್ನೋದು ನೀವೇ ಹೇಳಬೇಕು. ಹಾಸ್ಯ ಪಾತ್ರವನ್ನು ಕೂಡ ನೀವು ನಿಭಾಯಿಸ್ತೀರಿ. ಹೌದು, ನಾನು ಸ್ನೇಹಿತರ ಜೊತೆ ಕೂತಾಗ ಈ ಅರಟೆ ಹೊಡೆಯ ಸಮಯದಲ್ಲಿ ನಾನು ಎಲ್ಲ ಹೇಳ್ತಾರೆ
ನೀನು ಆ ದೈತ್ಯ ಪಾತ್ರಗಳೆಲ್ಲ ಮಾಡ್ತೀಯ ಅಂತ ನಮ್ಗೆ ನಂಬಿಕೆನೇ ಬರಲ್ಲ, ಇಷ್ಟೊಂದು ಆಶಯ ಮಾಡ್ತಾ ಇರ್ತೀಯ ಅಂತ. ಅಲ್ಲಿ ಮೂಗುರು ಮುಟ್ಟಾಡ್ರು ಅಂತ ನಾನೇ ಒಂದು ಸ್ಕ್ರಿಪ್ಟ್ ಮಾಡಿದ್ದೆ. ಏನು ಇವತ್ತಿನ ಕಾಲಘಟ್ಟದಲ್ಲಿ ಅದು ಯಾವತ್ತಿಗೂ ಆ ಸ್ಕ್ರಿಪ್ಟು ನಿರಂತರವಾಗಿರುತ್ತೆ. ಯಾ ಮುಟ್ಟಾಳ್ರು ಅಂತಂದ್ರೆ ಒಂದು ಊರು, ಅದರಲ್ಲಿ ನಾವೆಲ್ಲ ಮುಟ್ಟಾಳ್ರು, ಯಾರು ಏನು ಹೇಳಿದ್ರು ಕೇಳ್ತೀವಿ, ಯಾರು ಏನು ಹೇಳಿದ್ರು ನಂಬ್ತೀವಿ, ನಮ್ಮ ಸ್ವಬುದ್ಧಿ ನಮ್ಗೆ ಇರಲ್ಲ. ಇದನ್ನ ನಂಬಿ ನಾವು ಎಲ್ಲ ಯಾವ ರೀತಿ ಎಡುತ್ತೀವಿ, ನಮ್ಮ ಜೀವನನ ನಾವು ಯಾವ ರೀತಿ ಒಂದು ಸೈಡ್ ಲೈನ್ ಮಾಡ್ಕೋತೀವಿ, ಈ ರೀತಿ ಒಂದು ಸಬ್ಜೆಕ್ಟ್ ಅದು. ಅಲ್ಲಿ ನಡೆಯುವಂಥ ಘಟನೆ ಎಲ್ಲ ಹಾಸ್ಯಾಸ್ಪದವಾಗಿ ಇರ್ತದೆ. ಅದು ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ರೆ ತುಂಬ ಅದ್ಭುತವಾಗಿ ಬರ್ತು. ನಾನು ಪೌರಾಣಿಕ ಮಾತ್ರ ಅಲ್ಲ, ನಾನು ಸಾಮಾಜಿಕದಲ್ಲಿ ನನಗೇನು ಮಾಡ್ತಾರೆ, ನಾನು ಹೋಗಿ ಪಾತ್ರ ನಿರ್ವಹಿಸ ನಾಟಕದ ಒಬ್ಬ ಡೈರೆಕ್ಟರ್ ನನಗೆ ಪಾತ್ರ ಕೊಡುವಾಗ ಎರಡು ಮೂರು ಡೈಲಾಗ್ ಕೇಳಿಸ್ತಾರೆ, ಇಲ್ಲ ಮಂತ್ರಿ ರೋಲು ಯಾವ್ದನ್ನ ಇಂಥ ವಿಲನ್ ಆಗಿರೋದೇ ವಿಲ್ನಿಷ್ ಮಂತ್ರಿ ಕೊಡ್ತಾರೆ. ಆಗ ಅದನ್ನ ನಾವು ನಿರ್ವಹಿಸಬೇಕಾಗುತ್ತೆ. ಸಾಮಾಜಿಕ ಐತಿಹಾಸಿಕ ಪೌರಾಣಿಕ ಎಲ್ಲ ಮಾಡಿದ್ದೀನಿ. ಎನ್ ಎಸ್ ರಾವ್ ದುರ್ಗಾಸೇನ ಅಂತ ಒಂದು ವಿಶ್ವಜ್ವಾಲೆ ಅಂತ ಅದ್ಭುತವಾದ ನಾಟಕ ಅದು, ಸಾಕಷ್ಟು ಶೋಗಳನ್ನ ಕೊಟ್ಟಿದ್ವಿ. ಅದರಲ್ಲಿ ನಾಲ್ಕೇ ಜನ ಬರ್ತಾರೆ, ಖರ್ಚು ಜಾಸ್ತಿ ಬರಲ್ಲ. ಅದು ಒಂದು ನಮಗೆ ಮೇನ್ ಉದ್ದೇಶ, ಅದು ಖರ್ಚು ಬರದೇ ಇರೋದಕ್ಕೋಸ್ಕರ ಅಂತ ನಾಟಕಗಳನ್ನ ಆಯ್ಕೆ ಮಾಡ್ಕೋತಾ ಇದ್ದೆ. ಈ ರೀತಿ ಎಲ್ಲ ಪಾತ್ರಗಳು ನಿರ್ವಹಿಸ್ಕೊಂಬಂದಿದ್ದೀವಿ. ಗೌರವ ರತ್ನ ಕೌರವ ಅಂತ ಒಂದು ನಾಟಕ ಬರದೆ, ನಮ್ಮ ದೊಡ್ಡ ದೊಡ್ಡ ನಿರ್ದೇಶಕರವರೆಲ್ಲ ಅವನ ತಲೆ ಕೆಟ್ಟಿದೆ, ದುರ್ಯೋಧನ ಈಗಿದ್ದ ಅಂತ ಹೇಳ್ತಾ ಇದ್ದಾನೆ, ಅವನು ಅದ್ಭುತ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರು. ನಾನು ಅವ್ರ ಹತ್ರ ಬೇರೆ ಏನು ಮಾಡಲಿ, ರಿಕ್ವೆಸ್ಟ್ ಮಾಡ್ಕೊಂಡೆ ಅವ್ರಿಗೆ ಕೆಲವ್ರನ್ನ, ಹೋಗಿ ಅಣ್ಣ ನಾಟಕ ನೋಡಿ, ಅದೇನು ತಪ್ಪಿದ್ರೆ ನಾನು ಅದನ್ನ ಬೇಕಾದ್ರೆ ತಿದ್ದುಕೊಳ್ತೀನಿ, ಅಥವಾ ಸ್ಕ್ರಿಪ್ಟ್ನೇ ಇನ್ನು ಮುಂದೆ ಮಾಡಲ್ಲ ಅಂತ. ಇವತ್ತು ಸಿ ಜಿ ಕೇರು ಆ ನಾಟಕ ನೋಡಿ ಬಂದು ಬೆಂತಟ್ಟಿದ್ರು. ನಾನು ಆ ನಾಟಕ ಒಂದು ನನ್ನ ಮನಸ್ಸಲ್ಲಿ ಏನು ಬಂತು ಅದು ಹೇಳಿದೆ. ಅವನು ಸಾಂದರ್ಭಿಕವಾಗಿ ಅವನ ಪಾತ್ರನ ಅವನು ಒಬ್ಬ ಕ್ಷತ್ರಿಯನಾಗಿ ಅವನ ರಾಜ್ಯ ನೀತಿ ಅನುಸಾರವಾಗಿ ಅವನ ರಾಜ್ಯನ ಆಳ್ವಿಕೆ ಮಾಡ್ದ ಅನ್ನೋದು ಒಂದು ಇದು. ಅವನ್ನ ಎಲ್ಲೂ ತಪ್ಪು ಮಾಡಿಲ್ಲ, ತಪ್ಪು ಮಾಡಿದ್ದೇನು ನನ್ನ ಸುತ್ತಮುತ್ತ ಇರೋರು ತಪ್ಪು ಮಾಡಿದ್ರು, ಆ ಸುಳಿಲಿ ನಾನು ಸಿಗಾಕೊಂಡೆ, ಸಿಗಾಕೊಂಡು ದುರ್ಯೋಧನ ಕೆಟ್ಟವನು ಅಂತ ಹೇಳ್ಕೊಂಬುದು. ಆದರೆ ದುರ್ಯೋಧನನ ಶ್ರೀಕೃಷ್ಣ ಪರಮಾತ್ಮನೇ ಕೊನೆಗೆ ಹೊಗಳ್ತಾನೆ, ಇವ್ರು ಯಾರ ಹೆಸರು ಉಳಿದೇ ಇದ್ರು ನಿನ್ನ ಹೆಸರು ಮಾತ್ರ ಆ ಚಂದ್ರಾತ್ಮವಾಗಿ ಉಳಿತದೆ ಅಂತ. ಬಟ್ ಪರಮಾತ್ಮನ ಬಾಯಲ್ಲಿ ಅವನ್ನ ಅಷ್ಟು ಹೇಳಬೇಕು ಅಂದರೆ ಅವನ್ನ ಆಳ್ವಿಕೆ ಆಗಿರ್ಬೋದು, ಅವನ ರೀತಿ ನೀತಿಗಳಾಗಿರ್ಬೋದು ಕರೆಕ್ಟ್ ಆಗಿದೆ ಅಂತ ನನ್ನ ಭಾವನೆ. ಈಗ ನಿಮ್ಮ ಜೊತೆ ಒಂದು ಸ್ಟ್ರೇಟ್ ಫೈರ್ ರೌಂಡ್ ಅಥವಾ ರ್ಯಾಪಿಡ್ ಫೈರ್. ಏನು ರ್ಯಾಪಿಡ್ ಫೈರ್ ಅಂತಂದರೆ, ಇಲ್ಲಿ ನಾನು ಹೇಳುವಂಥ ಪಾತ್ರಗಳ ನಗು ಹೇಗಿರುತ್ತೆ ಅಂದರೆ ಮ್ಯಾನರಿಸಮ್ಗಳು ಹೇಗಿರುತ್ತೆ ಅದನ್ನ ನೋಡಬೇಕು ಅಂತ ನಮ್ಮ ಮನಸ್ಸು. ಶಕುನಿ ದುರ್ಯೋಧನ ರಾವಣ ಸಾಮಾಜಿಕ ನಾಟಕದ ಕಾಮಿಡಿಯನ್ ನಾನು ಕುಡ್ಕೊಂಡ್ ಪಾತ್ರ ತುಂಬಾ ಚೆನ್ನಾಗಿ ಯಾಕೆಂದ್ರೆ ನಮ್ಮ ಕಾಲೇಜಲ್ಲಿ ಒಂದು ವಿಷಯ ಶ್ರೀಧರ್ ಮೂರ್ತಿ ಅಂತ ಇದ್ದರು. ಅವರು ಬಹಳ ಒಳ್ಳೆ ಸ್ವಭಾವದರು. ಅವರು ನಮ್ಮ ಹುಡುಗರೆಲ್ಲ ಶ್ರೀಧರ್ ಮೂರ್ತಿ ಸ್ವಲ್ಪ ಜಿಪಣ, ಅವನ ಹತ್ರ ನಿನ್ನ 100 ರೂಪಾಯಿ ಇವತ್ತು ಕಲೆಕ್ಟ್ ಮಾಡಿದ್ರೆ ನೀನು ಹೇಳ್ದಂಗೆ ನಾವು ಕೇಳ್ತೀವಿ, 100 ಅಲ್ಲ 500 ರೂಪಾಯಿ ಕಲೆಕ್ಷನ್ ಮಾಡ್ತೀನಿ. ಶ್ರೀಧರ್ ಮೂರ್ತಿಯವರು ಅಲ್ಲಿ ಕ್ಯಾಂಟೀನ್ ಹತ್ರ ಇದ್ದರು, ಅವ್ರನ್ನ ಸೈಡಿಗೆ ಕರ್ಕೊಂಬನ್ನಿ ಅಲ್ಲಿ ಸ್ಟೂಡೆಂಟ್ ಇದ್ದಾರೆ ಅಂತ ಹೇಳಿ ಶ್ರೀಧರ್ ಮೂರ್ತಿ ಹೋದರೆ, ಸರ್ ಸರಿ ಸರ್ ಏನು ಸರ್ ಏನು ಅಂದ್ರಂತೆ ನನಗೆ ನನಗನ್ನಗೆ ಯಾಕಂದ್ರೆ ಯಾಕೆ ನೋಡಿ ಸರ್ ನಾವು ನಿಮ್ಮ ಲೆಕ್ಚರ್ ಅಂತ ನಾನು ಗೌರವ ಕೊಡ್ತಾ ಇದ್ದೀನಿ, ಇನ್ಮೇಲೆಲ್ಲ ಹಿಂಗೆಲ್ಲ ಏನೋ ಮಾಡಿದ್ರೆ
ಸರಿಯಲ್ಲ ಸರ್, ಗೊತ್ತಾಯ್ತಲ್ಲ, ರಂಗಸ್ವಾಮಿ ಒಳ್ಳೇದು ಒಳ್ಳೇನು. ನಾನೇನೋ ಕೋಪ ಬಂದೆ ಸರ್, ಸರಿಯಲ್ಲ. ಈಗ ಅಂತ ಅಂದರೆ ಅವ್ರೇನು ಮಾಡಿದ್ರು, ಏಯ್ ರಂಗಸ್ವಾಮಿ ಫಸ್ಟು ಎಲ್ಲ ಕರ್ಕೊಂಡು ಹೋಗ್ರಿ, ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ರಿ, ಅವ್ನ ಯಾಕ್ರಿ ಈ ಟೈಮಲ್ಲಿ ಒಳಗೆ ಕರ್ಕೊಂಬಂದ್ರಿ. ಅದು ಮೋಸ್ಟ್ಲಿ ಬೆಳಗ್ಗೆ ಬೆಳಗ್ಗೆ ಅನ್ಸುತ್ತೆ. ಹೇಗೆ ನಾನು ನೀವು ಹೇಳಿದ್ರೆ ಹೋಗ್ಬಿಡ್ಲ ಹೋದ ಸಾರ್, ಐ ಆಮ್ ಡ್ಯೂಟಿಲಿದ್ದೀನಿ, ನಾನು ಡ್ಯೂಟಿಲಿದ್ದೀನಿ ಸಾರ್. ಯಪ್ಪ ಮೇಡಮ್ಗೆ ಹೇಳ್ತೀನಿ ಹೋಗಯ್ಯ, ನೀನು ಯಾವ ಡ್ಯೂಟಿನೂ ಬೇಡ ಹೋಗಯ್ಯ, ನಾನು ಹೇಳ್ತೀನಿ. ಇಲ್ಲ ಸಾರ್ ನಾನು ತಿರುಗ ಎಲ್ಲ ಹೋಗ್ಬೇಕು, ಒಂದೈದು ರೂಪಾಯಿ ಕೊಡಿ. ಪಾಪ 500 ರೂಪಾಯಿ ವ್ಯಕ್ತಿ ಎತ್ಕೊಟ್ಟ. ಅವ್ರಿಗೆ ಗೊತ್ತಾಯ್ತಾ ನೀವು ನಾಟಕ ಮಾಡಿದಂಗೆ ಗೊತ್ತಾಯ್ತು? ಗೊತ್ತಾಗಿಲ್ಲ ಸರಿ. 500 ರೂಪಾಯಿಲಿ ಇಲ್ಲಿ ನನ್ನ ಸ್ನೇಹಿತ ರಾಮಕೃಷ್ಣ ಅನ್ನು ಬಂದಿದ್ದಾನೆ, ಅವನ್ನೇ ಕಳಿಸಿ ಎಲ್ಲರಿಗೂ ಹೋಟ್ಲಲ್ಲಿ ಅಲ್ಲಿ ಗಣೇಶ್ ದರ್ಶನ್ ಅಂತ ಇದೆ ತರಬ್ಲಾಕ್, ಅಲ್ಲಿ ಒಳ್ಳೆ ಮಸಾಲೆ ಎಲ್ಲರಿಗೂ ಮಸಾಲೆ ಕೊಡಿಸಿ, ಅವ್ರಿಗೂ ಒಂದು ಮಸಾಲೆ ಪಾರ್ಸಲ್ ಮಾಡಿಕೊಂಡು ನಾನೇ ಒಂದು ಕ್ಯಾರೆ ಒಂದು ಕವರಲ್ಲಿ ಇಟ್ಕೊಂಡು ಬಂದೆ. ಇವ್ ತಿರ್ಗಾ ಬಂದಲ್ಲ ಯಾವನು ಅಂತ ಬಂದ್ರು, ಸಾರ್ ಮಸಾಲೆ ದೋಸೆ ತಿನ್ನಿ ಸರ್, ನೀವೇನು ಸರ್ ನೀವು ದೋಸೆ ಕೊಡೋಕೆ ಬಂದರು ಹಿಂಗೆ ಆಡ್ತೀರಾ? ಏಯ್ ನೀನು ಕುಡ್ದಿಲ್ವಾ? ಯಾರು ಸರ್ ಏನು ನನ್ನ ಕುಡ್ಕ ಅಂತ ನೋಡಿದ್ದೀರ ನೀವು? ಹಾಗೆ ನಾವು ಇರೋ ಕಡೆ ಯಾವತ್ತೂ ಎಲ್ಲರನ್ನೂ ನಗಿಸ್ಕೊಂಡು ನಾವು ಆ ನಗುಲಿ ಇದ್ದಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ, ಒಳ್ಳೆ ಸ್ನೇಹ ಬೆಳೀತದೆ. ಇದು ನನ್ನ ಅಭಿಪ್ರಾಯ. ಇದು ಮ್ಯಾನರಿಸಮ್ಗಳನ್ನ ಎಲ್ಲಿ ಡಿಸೈಡ್ ಮಾಡ್ತಾರೆ ಸರ್ ಅಂದ್ರೆ ರಂಗಭೂಮಿ ಮೇಲೆ? ಇಲ್ಲ, ಒಬ್ಬ ಸಾಮಾನ್ಯ ಪೌರಾಣಿಕ ಪಾತ್ರಕ್ಕೆ ಒಂದು ಅದರದೇ ಆದಂತಹ ಒಂದು ಗತ್ತಿರುತ್ತೆ, ಅದನ್ನ ನಿಭಾವಣೆ ಮಾಡೋದು ಸಹಜ. ಆದರೆ ಸಾಮಾಜಿಕ ನಾಟಕಗಳಲ್ಲಿ ಈ ಪಾತ್ರಕ್ಕೆ ಇಂಥದೇ ಮ್ಯಾನರಿಸಮ್ ಬೇಕು ಅಥವಾ ಇಂಥದೇ ನಡವಳಿಕೆ ಬಾಡಿ ಲ್ಯಾಂಗ್ವೇಜ್ ಬೇಕು ಅಂತ ಹೇಗೆ ನಿರ್ಧಾರ ಮಾಡ್ತಾರೆ ಅಥವಾ ನಿಮ್ಮದೇ ಒಂದು? ಸರ್ ಈಗ ಒಬ್ಬ ಕಲಾವಿದನಿಗೆ ನಾನು ಆಗಲೇ ಹೇಳಿದೆ ಮೇಡಮ್ ಕೇಳಿದಾಗ, ಪೌರಾಣಿಕ ಆಗಲಿ ಐತಿಹಾಸಿಕ ಆಗಲಿ ಸಾಮಾಜಿಕ ಆಗಲಿ ಅಭಿನಯ ಒಂದೇ ಅವನ ಆಸ್ತಿ. ಅದು ದುರ್ಯೋಧನ ಪಾತ್ರ ಮಾಡಿದಾಗ ದುರ್ಯೋಧನಾಗಿ ಕಾಣಿಸ್ಕೊಳ್ತೀವಿ, ಕುಡುಕನ ಪಾತ್ರ ಮಾಡಿದಾಗ ಕುಡುಕನಾಗಿ ಕಾಣಿಸ್ಕೊಳ್ತೀವಿ, ಒಬ್ಬ ಬೇರೆ ಒಂದು ಕುಟುಂಬದ ಒಬ್ಬ ಮುಖ್ಯಸ್ಥ ಆದಾಗ ಮುಖ್ಯಸ್ಥ ಪಾತ್ರ. ಇಲ್ಲಿ ನಾನು ಒಂದು ನೆನೆಸ್ಕೋಬೇಕಾಗುತ್ತೆ ಸರ್, ಇವತ್ತು ನಿಮ್ಮ ಮಾಧ್ಯಮ ಎಷ್ಟು ಜನಕ್ಕೆ ಎಂತೆಂಥ ಅವಕಾಶ ಮಾಡಿಕೊಡ್ತಿದೆ. ಆ ಡ್ರಾಮಾ ಜೂನಿಯರ್ ಅಂತ ಬರ್ತದೆ, ಆ ಮಕ್ಕಳ ಪಾದಕ್ಕೆ ನಾವು ನಮಸ್ಕಾರ ಮಾಡ್ಬೇಕು ಸರ್. ಎಂಥ ಅದ್ಭುತವಾದ ಕಲೆ, ಯಾರು ಹೇಳ್ಕೊಟ್ಟಿದ್ರು ಅವ್ರಿಗೆ? ಏನಾಗಿದೆ ಅಂತಂದ್ರೆ ಇವತ್ತು ಅಷ್ಟು ಲೀಲಾಜಾಲವಾಗಿ ಕಲಿಯಂತ ಇದು ಒಬ್ಬರು ನೋಡಿದಾಗ ನಾನು ಇನ್ನೇನಾರ ಮಾಡಬೇಕು ಅನ್ನೋದು. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವಾಗ ಇದು ಆ ಸಂಗೀತ ಒಂದು ನಡೆಯುತ್ತೆ ಹಾಡಿದ್ದು ಅದು, ಆಮೇಲೆ ಕನ್ನಡದ ಕಣ್ಮಣಿ, ಇವೆಲ್ಲ ಎಷ್ಟು ಅದ್ಭುತವಾಗಿ ಬರುತ್ತೆ. ಸರಿ ಗಮಪ ಇವತ್ತು ಏನೂ ಇಲ್ಲ ಸರ್, ಹಿಂದೆ ಭಾಳ ಕಾಲ ಸಮಯ ತಗೊಂಡು ಕಲಿತಾ ಇದ್ರು, ಇವತ್ತು ಮಕ್ಕಳು ಒಂದು ನೋಡಿದ್ದನ್ನ ಒಂದು 2 ನಿಮಿಷದಲ್ಲಿ ಮಾಡೋಂಥ ಚೈತನ್ಯ ತುಂಬಂದಿದೆ. ಆಮೇಲೆ ಕೆಲವರು ಹೇಳ್ತಾರೆ ನಾಟಕಗಳಿಗೆ ಯಾರು ಜನ ಬರಲ್ಲ ಏನು ಬರಲ್ಲ. ಸರ್ ನಮ್ಮಲ್ಲಿ ತಪ್ಪು ಇಟ್ಕೊಂಡು ಪ್ರೇಕ್ಷಕನ್ನ ಯಾವತ್ತೂ ನಾವೇನು ಅನ್ನಬಾರ್ದು. ನೀವು ಆ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ರೆ ಜನ ಬಂದೇ ಬರ್ತಾರೆ. ಇವತ್ತು ನಾವು ರಂಗಶ್ರೀಯಿಂದ ಏನಾರ ನಮ್ದು ಪ್ರಚಂಡ ರಾವಣನೋ ಇನ್ನೊಂದು ಏನೋ ನಾಟಕ ಇದೆ ಅಂದ್ರೆ ಕಲಾಕ್ಷೇತ್ರ ಫುಲ್ ಆಗುತ್ತೆ. ಕೆಲವು ತಂಡಗಳಿದೆ, ಅವು ಆ ತಂಡಗಳು ನಾಟಕ ಮಾಡಿದ್ರೆ ಬರ್ತಾರೆ. ನಾವು ಫಸ್ಟು ಆಡಿಯನ್ಸ್ನ ಹಿಡಿದಿಟ್ಕೊಳ್ಳೋಂಥ ಶಕ್ತಿ ನಮ್ಮಲ್ಲಿ ಬೇಕು. ನಾವು ಪಾತ್ರದಲ್ಲಿ ಏನೋ ಮಾಡೋದು ಆಗ ಯಾರು ನಿಲ್ಲಲ್ಲ. ಅದು ಪೌರಾಣಿಕ ಅಭಾಸ ಆಗ್ತಾ ಇರೋದು ಇದೇ ಕಾರಣಕ್ಕೆ, ಅವರು ಸರಿಯಾಗಿ ಒಳ್ಳೆಯರ ಹತ್ರ ತರಬೇತಿ ಪಡೆದಿರಲ್ಲ. ಅರ್ಧ ಬಾರದ ತರಬೇತಿ ಪಟ್ಟು ಸ್ಟೇಜಿಗೆ ಬರ್ತಾರೆ, ಅಲ್ಲಿ ಅಭಾಸ್ಗಳಾಗ್ತದೆ, ಆಗ ಇದೋಗುತ್ತೆ. ಹಾಗಾಗಿ ಫಸ್ಟು ಕಲಿಕೆ ಇರಬೇಕು, ಶ್ರದ್ಧೆ ಇರಬೇಕು. ನಾವು ಯಾವುದೇ ಒಂದು ಪಾತ್ರ ಮಾಡಲಿ ಅದಕ್ಕೆ ನ್ಯಾಯ ಒದಗಿಸುವಂಥ ಇದು ನಮ್ಮಲ್ಲಿ ಫಸ್ಟು ನಮ್ಮಲ್ಲಿ ಬರಬೇಕು. ನಿಜ ಸರ್, ಒಂದು ವೃತ್ತಿ ರಂಗಭೂಮಿ, ಹವ್ಯಾಸಿ ರಂಗಭೂಮಿ ಇನ್ನೊಂದು ಬಹಳಷ್ಟು ಪ್ರಚಲಿತವಾಗಿರುವಂಥದ್ದು. ಆದರೂ ಇವತ್ತಿಗೂ ವೃತ್ತಿ ರಂಗಭೂಮಿ ತನ್ನ ಒಂದು ಅಸ್ತಿತ್ವ ಉಳಿಸ್ಕೊಂಡು ಬಂದಿದೆ. ವೃತ್ತಿ ರಂಗಭೂಮಿ ಅಂದರೆ ಅದು ಬಹುದೊಡ್ಡ ಈ ಕಂಪನಿ ನಾಟಕಗಳಲ್ಲಿ ಬರ್ತಿತ್ತು. ವೃತ್ತಿ ರಂಗಭೂಮಿ ಇವತ್ತಿಗೆ ಯಾವ ಸ್ಥಿತಿಯಲ್ಲಿದೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಏನು ನಡೀತಾ ಇದೆ ಸರ್ ವೃತ್ತಿ ರಂಗಭೂಮಿಯ ಕ್ಷೇತ್ರದಲ್ಲಿ ಈಗ?
ವೃತ್ತಿ ರಂಗಭೂಮಿ ಅಂತ ಅಂದರೆ ಇಡೀ ಅವರ ಜೀವನನ ನಾಟಕ ರಂಗಕ್ಕೆ ಸಮರ್ಪಣೆ ಮಾಡಿರ್ತಾರೆ, ತೊಡಗಿಸ್ಕೊಂಡಿರ್ತಾರೆ. ಬಟ್ ಅವರಿಗೆ ಏನು ಅಂದರೆ ಇವತ್ತು ಪ್ರೇಕ್ಷಕ ನಾಟಕದ ಕಡೆ ಗಮನ ಕಮ್ಮಿ ಹೋಗೋದು ಕಮ್ಮಿ ಮಾಡಿದ್ದಾರೆ. ಅವರು 4-6 ಕಾಸು ನೋಡಬೇಕಂದ್ರೆ ಪ್ರೇಕ್ಷಕ ಹೋದಾಗೆ ಅವ್ರ ಜೀವನ ನಡೀಬೇಕು ಅಂದರೆ ಆಗಲಿ. ಇದನ್ನು ಸರ್ಕಾರಗಳು ಗಮನ ಹರಿಸ್ಬೇಕು, ಗಮನ ಹರಿಸಿ ಅವ್ರಿಗೂ ಕೂಡ ಒಂದು ಎಲ್ಲ ರೀತಿಯ ಸವಲತ್ತುಗಳನ್ನ ಕೊಡಬೇಕು. ಎಷ್ಟೋ ಜನ ನಿಜವಾಗ್ಲೂ ಹೇಳಬೇಕು ಅಂದರೆ ಮನೆಗಳಿಲ್ಲ. ನೆನ್ನೆ ಯಾರೋ ನಮ್ಮ ಒಬ್ಬ ಆಕೆ ಫೋನ್ ಮಾಡಿದ್ಲು, ಲಲಿತಾ ಅಂತ. ನಾನು ಗುಬ್ಬಿ ವೀರಣ್ಣ ಇದರಲ್ಲಿ ಲ್ಯಾಂಜಲ್ಲಿ ನಾನು ಮಲಗ್ತಾ ಇದ್ದೀನಿ, ಹಣ ನೀವೆಲ್ಲರೂ ಒಂಚೂರು ಸಹಾಯ ಮಾಡಬೇಕು. ಈ ರೀತಿ ಎಷ್ಟು ತೊಂದರೆಯಲ್ಲಿದ್ದಾರೆ ಅಂತಂದರೆ, ಬಟ್ ನಾವು ಹತ್ತಿರದಿಂದ ನೋಡಿದಾಗ ನಮಗೂ ಕೂಡ ನೋವಾಗುತ್ತೆ. ಅವರು ಅಲ್ಲಿ ಅರುತಿರಿಂಗ ಭೂಮಿ ಬಿಟ್ಟು ಹೊರಗಡೆ ಹೋಗೋಕ್ಕೂ ಸಾಧ್ಯ ಇಲ್ಲ, ಅವರು ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿಬಿಟ್ಟಿರ್ತಾರೆ. ಅದೇ ಭಾಳ ಕಷ್ಟ ಇದೆ ಅವರ ಜೀವನಗಳು. ಅದರಲ್ಲೂ ಬೆಂಗಳೂರಲ್ಲೆಲ್ಲ ವೃತ್ತಿ ರಂಗಭೂಮಿ ನಾಟಕಗಳನ್ನ ಸಾಕಷ್ಟು ಜನ ನೋಡಲ್ಲ. ಇಲ್ಲೋ ಗುಬ್ಬಿ ವೀರಣ್ಣ ಥಿಯೇಟ್ರಲ್ಲಿ ಒಂದು ಬಿಟ್ಟರೆ ಬೇರೆ ಎಲ್ಲೂ ನೋಡಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಲ್ಪ ನಡೀತದೆ, ಬಟ್ ಅಲ್ಲೂ ಕೂಡ ಈಗ ಮಾಧ್ಯಮ ಈ ಟಿ ವಿಗಳು ಹೆಚ್ಚಿಗೆ ಇರೋದ್ರಿಂದ ಎಲ್ಲ ಆ ಕಡೆ ಆಕರ್ಷಿತರಾಗಿದ್ದಾರೆ. ನಾಟಕಗಳಿಗೆ ಬಹಳ ಕಷ್ಟ ಇದೆ. ಬಹುಶಃ ನಾಟಕಗಳ ಒಂದು ಕ್ವಾಲಿಟಿ ಕೂಡ ಬದಲಾಗ್ತಾ ಬಂದಿದೆ ಅಲ್ಲಿಂದ. ಅಂದ್ರೆ ವೃತ್ತಿ ರಂಗಭೂಮಿಯಲ್ಲಿ ಒಂದು ಸಮಯದಲ್ಲಿ ಸಂಪೂರ್ಣ ಪೌರಾಣಿಕ ನಾಟಕಗಳನ್ನೇ ನೋಡ್ತಿದ್ದಂಥವ್ರು ಇವತ್ತು ಬೇರೆ ಬೇರೆ ಅವರ ಫಾರ್ಮ್ಯಾಟ್ಗಳನ್ನ ಬದಲಿಸ್ಕೊಂಡು ಜನರಿಗೆ ಏನ್ ಬೇಕು, ನೀವು ಹೇಳಿದಾಗೆ ಹಳ್ಳಿಗಾಡಿನಲ್ಲಿ ಜನರಿಗೆ ಏನ್ ಬೇಕು ಆ ರೀತಿಯ ಸಂಭಾಷಣೆಗಳು, ಆ ರೀತಿಯ ನಾಟಕಗಳು, ಅದು ಕೂಡ ಬದಲಾಗ್ತಾ ಬಂದಿದೆ ಅಂತ ಕೇಳ್ಪಟ್ಟೆ. ನಾನು ವೃತ್ತಿ ರಂಗಭೂಮಿಯವರ ವಿಷಯದಲ್ಲಿ ನಾನು ಅದನ್ನು ತಪ್ಪು ಅಂತ ಹೇಳ್ತೇನೆ. ಆ ರೀತಿ ಆಗಿದೆಯಾ ನನಗೆ ಗೊತ್ತಿಲ್ಲ, ಹೇಳಿದ್ದು ತಾವ್ ಹೇಳಿದ್ದು ತಪ್ಪು ಅಂತಲ್ಲ. ವೃತ್ತಿ ರಂಗಭೂಮಿಯವರು ಏನ್ ಮಾಡ್ತಾರೆ, ಮನೋರಂಜನೆಗೋಸ್ಕರ ಹೆಚ್ಚಿನ ಒಂದು ಡಬಲ್ ಮೀನಿಂಗು, ಅಸಹಾಯ ಹುಟ್ಟಿಸೋಂಥ ಡ್ಯಾನ್ಸ್ಗಳು ಇವೆಲ್ಲ ಅಳವಡಿಸ್ಕೋತಾರೆ. ಆಗ ಏನಾಗುತ್ತೆ ಅಂತಂದರೆ ಬೇರೆಯವ್ರ ಮೈಂಡಲ್ಲಿ ಒಂದು ಇರುತ್ತೆ, ಏ ವೃತ್ತಿ ರಂಗಭೂಮಿಯವರು ಅಲ್ಲೇ ಡ್ಯಾನ್ಸ್ ಹಾಕಿರ್ತಾರೆ, ಎರಡು ಡಬಲ್ ಮೀನಿಂಗ್ ಡೈಲಾಗ್ ಇರುತ್ತೆ, ಈ ರೀತಿ ಅವರು ಇದೇ ಬಂದ್ಬಿಡ್ತಾರೆ. ನಾವು ಮೊನ್ನೆ ಒಂದು ನಾಟಕ ನೋಡಿದೆ ಅವ್ರದ್ದು ವೃತ್ತಿ ರಂಗಭೂಮಿಯವರು, ಕುಂಟಾ ಮೂಕ ಅಂತ ಇರೋ ನಾಟಕ. ಎಷ್ಟು ಅದ್ಭುತವಾಗಿ ಮಾಡಿದ್ರು ಅಂತಂದರೆ ಅಷ್ಟು ಅದ್ಭುತವಾದ ನಾಟಕ ಅದು. ಇನ್ನ ನೋಡೋಣ ಅನಿಸುತ್ತೆ, 10 ಶೋ ನೋಡೋಣ ಅನಿಸುತ್ತೆ. ಆ ರೀತಿ ಪಾತ್ರ ಮಾಡಿದಾಗ ಅವರು ಜನನ ಆಕರ್ಷಣೆ ಮಾಡ್ತಾರೆ. ಮನಸ್ಸು ಬರಬೇಕು, ಈಗ ಮನಸ್ಸು ಬರಬೇಕು ನಾಟಕ ಹೋಗಿ ನೋಡೋಕೆ ಅಂತ ಒಬ್ಬ ಪ್ರೇಕ್ಷಕನಿಗೆ ಮನಸ್ಸು ಬರಬೇಕು. ಆ ರೀತಿ ಸಮಾಜಕ್ಕೂ ವಿಷಯ ಮುಟ್ಟಿಸ್ಬೇಕು, ಅದರಲ್ಲಿ ಏನಾದ್ರು ತಿರುಳಿರಬೇಕು, ಅದರಲ್ಲಿ ನೀವು ಪ್ರೇಕ್ಷಕರನ್ನ ನಗಿಸಿ ಆ ನಗಿಸೋದ್ರಲ್ಲಿ ಒಂದು ಒಳ್ಳೆ ತತ್ವ ಇರಬೇಕು. ಇನ್ನ ಸಣ್ಣ ವಯಸ್ಸಿಂದಾನೇ ನಾಟಕದಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ಆ ಒಂದು ಕನಸನ್ನ ಇಟ್ಕೊಂಡು ಅದು ರಂಗಶ್ರೀ ಕಲಾ ಸಂಸ್ಥೆಯಾಗಿ ಬೆಳೆದ್ ನಿಲ್ಲುತ್ತೆ. ಅದ್ರ ಬಗ್ಗೆ ನೀವು ಸ್ವಲ್ಪ ಹೇಳ್ಬೇಕು, ಯಾಕಂದ್ರೆ ಕಲಾವಿದರನ್ನ ಪ್ರೋತ್ಸಾಹಿಸ್ತೀರಿ, ಪೋಷಿಸ್ತೀರಿ, ನಾಟಕ ಸ್ಪರ್ಧೆಗಳನ್ನು ಕೂಡ ನೀವು ಇಡ್ತೀರಿ, ಹಂಗಾಗಿ ಕಲಾ ಸಂಸ್ಥೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ನಾನು ಪ್ರಶಸ್ತಿ ತಗೊಂಡಾನ್ ಸರ್ ನಾನು ನಿಜವಾಗ್ಲೂ ಸಂತೋಷ ಆಗುತ್ತೆ. ಯಾಕೆಂತಂದ್ರೆ ರಂಗಶ್ರೀ ಹುಟ್ಟಾಕ್ಬೇಕಾದ್ರೆ ನಾವು ವಜ್ರಮುನಿ ನಾಟಕ ಏನು ನಾನು ಹಿಂದೆ ಹೇಳಿದೆ ಅವರು ಪ್ರಾಕ್ಟೀಸ್ ಮಾಡೋದಲ್ಲಿ ಅವರು ಕನಕಭೂಷಣ ಅಂತ ಒಂದು ತಂಡ ಇತ್ತು ಕನಗನಪಾಳ್ಯದಲ್ಲಿ. ಅಲ್ಲಿ ವಜ್ರಮುನಿಯರು ಮತ್ತು ಕೆ ಎಂ ನಾಗರಾಜರು ಅವರು ಕಬಡ್ಡಿ ಇಂದ ಕ್ರೀಡೆಯಲ್ಲಿ ಅವರು ಭಾಳ ಹೆಸರು. ಇವರನ್ನ ಏನಂತ ನಮ್ಮ ಆ ಜಯನಗರದಲ್ಲಿ ಕರಿತಾ ಇದ್ರು ಅಂದರೆ ಹಳ್ಳಿಕಾರ್ ಓರಿಗಳು ಅಂತ ಕರೆಯರು. ಅಷ್ಟು ಒಂದು ಚಾಪು ಮೂಡಿಸಿದ್ರು. ಆ ಸಾಲಿನಲ್ಲಿ ನಾನು ಬೆಳೆದು ಬಂದನಾಗಿರೋದ್ರಿಂದ ನಾನು ಒಂದು ಸಂಸ್ಥೆ ಕಟ್ಟಬೇಕು ಅಂತ ಆಯಿತು. ನಾನು ಅದು ಸಮಯಕ್ಕೆ ಸರಿಯಾಗಿ ನಾನು ಎನ್ ಎಂ ಕೆ ಆರ್ ವಿ ಕಾಲೇಜ್ ಉದ್ಯೋಗಿಯಾಗಿ ಹೋದೆ. ಅಲ್ಲಿ ಹೋದಾಗ ಚೀನಾ ಮಂಗಳೂರ ಪರಿಚಯ ಆಯಿತು. ಅವರು ನನ್ನಲ್ಲಿರೋಂಥ ಪ್ರತಿಭೆ ನೋಡಿ ಸ್ಕೂಲು ನಮ್ಮ ಕಾಲೇಜ್ ಸ್ಟೂಡೆಂಟ್ಗೆ ಸೆಂಡ್ ಆಫ್ ಕೊಡುವಂಥ ದಿನದಲ್ಲಿ ನನಗೊಂದು ಪಾತ್ರ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದರು. ಅಲ್ಲಿ ಆಗೇನು ಮಾಡಿದ್ರು, ನನ್ನಲ್ಲಿರೋ ಪ್ರತಿಭೆ ನೋಡಿ
ನೀನು ಹೊರಟತನ ಎಲ್ಲ ಬಿಟ್ಬಿಡು, ನಿನ್ನಲ್ಲಿ ಇನ್ನೊಬ್ಬ ರಂಗಸ್ವಾಮಿ ಇದ್ದಾನೆ, ಅವನ್ನ ಈಚೆ ತಗೊಂಬ, ನೀನು ಒಂದು ನಾಡಿನಲ್ಲಿ ಹೆಸರು ಗಳಿಸ್ತೀಯ ಅಂತ ಹೇಳಿದ್ರು. ಆಗ ನಾನು ಏನೋ ಅವ್ರು ಹೇಳಿದ್ದು ಸರಿ ಅನ್ನಿಸ್ತು. ಮೇಡಮ್ ಮೇಡಮ್ ಅವ್ರ ಹತ್ರ ನಾನೇ ಒಂದು ಎರಡು ದಿನ ಬಿಟ್ಟು ಹೋಗಿ, ಮೇಡಮ್ ನೀವು ಸಮಸ್ಯೆ ಕಟ್ತೀನಿ, ನೀವು ಹೇಳ್ದಂಗೆ ನಡ್ಕೋತೀನಿ ಅಂತ. ಅವತ್ತವರು ರಂಗಶ್ರೀ ಅಂತ ಹೆಸರು ಕೊಟ್ಟರು. ಆಮೇಲೆ ಕೇಳಿದೆ, ಮೇಡಮ್ ಯಾರನ್ನ ಕೇಳಿದ್ರೆ ರಂಗಶ್ರೀ ಅಂದರೆ ಏನು ಮೇಡಮ್ ಅಂತ. ರಂಗ ಅಂದರೆ ಯಾವುದೇ ರಂಗಕ್ಕೂ ಅನ್ವಯಿಸುತ್ತೆ, ಅದು ರಾಜಕೀಯ ರಂಗ ಆಗಿರ್ಬೋದು, ಸಿನಿಮಾ ರಂಗ ಆಗ್ಬೋದು, ರಂಗಭೂಮಿ ಆಗ್ಬೋದು, ಯಾವುದೇ ರಂಗಗಳು ರಂಗ. ಅದು ಶ್ರೀ ಅಂದರೆ ಲಕ್ಷ್ಮಿ, ಇವೆರಡೂ ಸೇರಿದಾಗ ನಿನಗೆ ಒಳ್ಳೇದಾಗುತ್ತೆ, ಬರೇ ರಂಗ ಇದ್ರೂ ಒಳ್ಳೇದಲ್ಲ, ಶ್ರೀನೂ ನಿನಗೆ ಬೇಕಾಗುತ್ತೆ ಅಂತ. ಅವ್ರು ಹೇಳಿದ್ದು ಗಳಿಗೆ ಚೆನ್ನಾಗಿದೆಯೇನು, ಅವೆರಡರಲ್ಲೂ ನನಗೆ ತಾಯಿ ಸರಸ್ವತಿ ರಾಜರಾಜೇಶ್ವರಿ ಅನುಕೂಲ ಮಾಡಿಕೊಳ್ಳೋಣ, ಲಕ್ಷ್ಮಿನೂ ಕೊಟ್ಟಿದ್ದಾಳೆ, ರಂಗಭೂಮಿಯಲ್ಲಿ ನಾಲ್ಕು ಹೆಸರನ್ನು ಪಡೆಯೋಕ್ಕೆ ಶಕ್ತಿ ಕೊಟ್ಟಿ. ನಿಮ್ಮ ಜೀವನದ ಶ್ರೀ ಲಕ್ಷ್ಮಿ ಅವ್ರ ಬಗ್ಗೆ ಸ್ವಲ್ಪ ಹೇಳಿ. ಅಯ್ಯೋ, ನನ್ನ ಹೆಂಡತಿ ರೇಣುಕಾ ಅಂತ, ಯಾಕೆಂದ್ರೆ ಅವರೂ ನಮ್ಮ ವಜ್ರಮುನಿ ಕುಟುಂಬದವರೇ ಆಗಿರೋದ್ರಿಂದ ನನಗೆ ಆಗ ಭಾಷೆ ಪ್ರಾಬ್ಲಮ್. ನಾನು 9ನೇ ಕ್ಲಾಸ್ 3 ಸಾರಿ ಪಾಸ್ ಮಾಡಿದೆ. ವಾ, ಯಾಕೆಂದ್ರೆ ಅನುಭವ ಇಲ್ಲದೆ ಪಾಸ್ ಮಾಡಿದ್ರೆ ಅದಕ್ಕಷ್ಟು ವ್ಯಾಲ್ಯೂ ಇರಲ್ಲ, ಒಂದೇ ವರ್ಷದಲ್ಲಿ ಪಾಸ್ ಮಾಡಿಬಿಟ್ರೆ ವ್ಯಾಲ್ಯೂ ಇರಲ್ಲ. ಹಾಗಾಗಿ 3 ವರ್ಷ 9ನೇ ಕ್ಲಾಸ್ ಪಾಸ್ ಮಾಡಿದೆ. ತುಂಬ ಕಷ್ಟಪಟ್ಟು ತುಂಬಾ ಕಷ್ಟ, ಮಾಸ್ಟರ್ಗಳೆಲ್ಲ ಬೇಷನ್ನವರು, ಎಷ್ಟು ಕಷ್ಟಪಡ್ತಾರೆ. ಹಾಗಾಗಿ ಕನ್ನಡ ಭಾಷೆ ಮೇಲೆ ನನಗೆ ಹಿಡಿತಾ ಇರಲಿಲ್ಲ. ನನ್ನ ಹೆಂಡತಿ ಅದರಲ್ಲಿ ಭಾಳ ಹಿಡಿತ. ಒಂದು ಸಾರಿ ಮಾಸ್ಟರ್ ಒಂದು ಡೈಲಾಗ್ ಹೇಳ್ಕೊಟ್ಟಿದ್ರು, ಅದನ್ನ ನಾನು ಹೇಳಬೇಕಾಗಿತ್ತು, ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೆ, ಅವರು ತಪ್ಪು ಅನ್ನೋರು. ನಾನು ಹಿಂದೆ ಮಾಸ್ಟರ್ ನನಗೆ ಮೋಸ ಮಾಡಿದ್ನಲ್ಲ, ಬಾದಾಮಿ ಕುಡ್ದು ಪಾತ್ರ ಕೊಡ್ದೆ, ಇವರು ಏನಾರ ಬೇರೆ ಇದಕ್ಕೋಸ್ಕರ ಹಿಂಗೆ ಹೇಳ್ತಾವ್ರೆ ಅಂತ ನನ್ನ ತಲೆಯಲ್ಲಿ. ಯಾಕೆಂದ್ರೆ ಅನುಭವ ಇಲ್ದಾಗ ಇಂಥವು ಜಾಸ್ತಿ ತಲೆಯಲ್ಲಿ ಹೋಗೋದು. ನಾನು ನನ್ನ ಹೋದೆ, ನಾನು ಸ್ಕ್ರಿಪ್ಟ್ ಇಟ್ಕೊಂಡು ಊಟ ಎಲ್ಲ ಆಯಿತು, ನನ್ನ ಹೆಂಡತಿ ಕೈಗೆ ಸ್ಕ್ರಿಪ್ಟ್ ಕೊಟ್ಟೆ, ಅವಳೇ ನನಗೆ ಗುರು, ರಾತ್ರಿ ಗುರು ಕೊಟ್ಟು ಹೇಳ್ತಾ ಇದ್ದೆ, ಹೇ ಆ ಮಾಸ್ಟರ್ ನಾನು ಕರೆಕ್ಟಾಗಿ ಹೇಳ್ತೀನಿ ಕಣೆ, ತಪ್ಪು ಅಂತಾರೆ ಅಂತ. ಏನು ಅಂತ ನೋಡು, ನಾನು ಹೃದಯ ಹೃದಯ ಅಂತ ಕರೆಕ್ಟಾಗಿ ಹೇಳ್ತೀನಿ, ಅವ್ರು ತಪ್ಪು ತಪ್ಪು ಅಂತಾರೆ. ರೀ ತಪ್ಪು ರೀ, ಅದು ಇವಳು ಅದೇ ಹೇಳ್ತಾಳಲ್ಲ, ಹಾಗೆ ಹೇಳ್ದು ಅವಳು, ನೀವು ಕನ್ನಡ ಸ್ವಲ್ಪ ಕರೆಕ್ಟಾಗಿ ಹೇಳೋದು ಕಲ್ತ್ಕೊಳ್ಳಿ, ಹೃದಯ ದೊಡ್ಡ ಹ, ಹೃ ನೀವು ರು ಅಂತೀರ ಅಂತ. ಅವತ್ತು ಡಿಸೈಡ್ ಮಾಡಿದೆ, ಯಾವುದೇ ಸ್ಕ್ರಿಪ್ಟ್ ಇದ್ರು ಮಾಸ್ಟರ್ಗಿಂತ ಜಾಸ್ತಿ ಇವಳು ಕೈಗೆ ಕೊಡಕ್ಕೆ. ಅಲ್ಲೊಳ್ಳೆ ರಿಹರ್ಸಲ್ ಆಗುತ್ತೆ ಅಂತ. ಆಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ನಾಟಕ ರಂಗ ಏನಾಗಿದೆ ಅಂತಂದ್ರೆ ಬೇರೆ ಕೆಟ್ಟ ನಡವಳಿಕೆಗಳು ಜಾಸ್ತಿ ಕಲಿತನ್ನ, ಅಲ್ಲಿ ಟೈಮ್ ಇರುತ್ತೆ, ಆ ಟೈಮ್ ಸಂದರ್ಭದಲ್ಲಿ ಬೇರೆ ಬೇರೆ ಎಲ್ಲ ಕಲಿತಾರೆ. ಅದಾಗಿರೋದು ಸಾಕಷ್ಟು ಉದಾಹರಣೆಗಳಿದೆ, ಅದು ಹೇಳೋದು ಸೂಕ್ತ ಅಲ್ಲ ಅಂತ. ನನ್ನ ಮನೇಲಿ ನನ್ನ ಹೆಂಡತಿ ಅದಕ್ಕೆ ಯಾವುದಕ್ಕೂ ಗಮನ ಕೊಡ್ತಾ ಇರಲಿಲ್ಲ. ಇವತ್ತು ಇಲ್ಲಿಗೆ ಬರಬೇಕಾದ್ರೆ ಹೇಳಿದೆ, ಬೆಸ್ಟ್ ಆಫ್ ಲಕ್ ಹೇಳಿ ಕಳಿಸಿದ್ಲು. ಆ ರೀತಿ ಮನೇಲಿ ಆಕೆ ನನಗೆ ನನ್ನ ಬಲಗೈಯಾಗಿ ಇದ್ದು ಇಂಥ ಉತ್ತೇಜನ ಕೊಟ್ಟಾಗ ಇವೆಲ್ಲ ಸಾಧನೆ ಮಾಡೋಕ್ಕಾಗೋದು. ಪ್ರತಿಯೊಂದು ಸ್ಕ್ರಿಪ್ಟಿಂದ ಹಿಡಿದು ನಾಟಕದ ದಿನ ನಾವು ಹೋಗ್ಬೇಕಾದ್ರೆ ನಮ್ಮಲ್ಲಿ ಪೌರಾಣಿಕ ನಾಟಕ ಮಾಡಬೇಕಾದ್ರೆ ನಾಟಕ ಮಾಡೋ ಪಾತ್ರ ನಮಗೆ ಹೆಚ್ಚುಗಾರಿಕೆ ಆಗಲ್ಲ, ಆ ಬಣ್ಣ ಅಳಿಸೋದಿದೆಯಲ್ಲ ಅದೇ ಹೆಚ್ಚುಗಾರಿಕೆ. ಯಾಕೆಂತಂದರೆ ಮೈ ತುಂಬ ಬಣ್ಣ ಹಾಕಿರ್ತಾರೆ, ಅದು ಹೋಗಲ್ಲ. ಕೊಬ್ಬರಿ ಎಣ್ಣೆ ಬೇಕು, ಸೋಪ್ ಬೇಕು. ಆಮೇಲೆ ಈ ಪಾತ್ರ ಮಾಡುವಾಗ ನಮ್ಮ ಗಂಟ್ಲು ಸರೋಗ್ಲಿ ಅಂದ್ಬಿಟ್ಟು ಒಂದು ಕಷಾಯ ಮಾಡಿಕೊಡ್ತಾರೆ ಮನೇಲಿ, ಅದನ್ನು ಆಗಾಗ ಸ್ವಲ್ಪ ಒಂದೊಂದು ತಟ್ಟಿ ತಟ್ಟಿ ಬಿಟ್ಕೊಳೋದು, ರೆಡಿ ಮಾಡ್ಕೊಂಡು ಹೋಗೋದು, ಅದನ್ನೆಲ್ಲ ಮಾಡಿ ಕಳಿಸ್ತಾರೆ. ಬೇರೆ ನಾಟಕ ರಂಗದಲ್ಲಿ ಬೇರೆ ಏನಾರ ಅಪನಂಬಿಕೆಗಳಾಗಲಿ ಇನ್ನೊಂದಾಗಲಿ ಇಟ್ಟಿಲ್ಲ. ಆ ನಂಬಿಕೆ ನನಗೆ, ನಾನು ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ನಾಟಕ ರಂಗದಲ್ಲಿ ರಂಗಶ್ರೀ ಅಂದರೆ ಏನೋ ಒಂದು ಬೇರೆ ರೀತಿ ಗೌರವ,
ರಂಗ ಏನಾರ ಅಲ್ಲಿ ತಪ್ಪು ನಡೀತಾ ಇದ್ರು ರಂಗಶ್ರೀ ಅಲ್ಲಿ ಹೋದ್ರು ಅಂದ್ರೆ ಹೇ ರಂಗಶ್ರೀ ಅವ್ರು ಬರ್ತಾ ಇದ್ದಾರೆ, ಆ ಒಂದು ಇದನ್ನ ನಾನು ಕಾಪಾಡ್ಕೊಂಡು ಬಂದಿದ್ದೀನಿ. ಅದು ನಮ್ಮೆಲ್ಲರ ಹಿರಿಯರ ಆಶೀರ್ವಾದ ಅಂತ ಭಾವಿಸ್ತೇನೆ. ಇದರ ಜೊತೆಗೆ ಸಾಗರ್ ಪ್ರಶಸ್ತಿಯನ್ನ ಕೊಡಮಾಡುವಂಥದ್ದು ನಿಮ್ಮ ಸಂಸ್ಥೆಯಿಂದ ಬಹಳ ಬಹಳಷ್ಟು ವರ್ಷಗಳಿಂದ ಅದನ್ನು ನಡೆಸ್ಕೊಂಡು ಬಹುಶಃ ದಶಕಗಳ ಕಾಲ ನಡೆಸ್ಕೊಂಡು ಬಂದಿದ್ರಿ. ಆ ಸಾಗರ್ ಪ್ರಶಸ್ತಿಯನ್ನು ಕೊಡಮಾಡುವಂಥ ಸಂದರ್ಭದಲ್ಲಿ ಕೆಲವಷ್ಟು ವಿಶೇಷ ಘಟನೆಗಳು ನಡೆದವು ಅಂತ ಹೇಳಿದ್ರೆ, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಶಿವಕುಮಾರ ಸ್ವಾಮೀಜಿ ಅವರ ಕುರಿತಾಗಿನ ಒಂದು ಘಟನೆ ಇತ್ತು, ಅದನ್ನ ಕೇಳಿದಾಗ ಬಹಳ ರೋಮಾಂಚನ ಆಯಿತು, ಅದ್ರ ಬಗ್ಗೆನೂ ಹೇಳಬೇಕು ನೀವು. ನಮಗೆ ಹಣದ ಕೊರತೆ, ಒಂದು ರಂಗಭೂಮಿ ಉಳಿಸಿ ಬೆಳೆಸಬೇಕು ಅಂದರೆ ಹಣದ ಕೊರತೆ ತುಂಬ ಇತ್ತು. ನಾವು ಆಗ ಹಣವಂತರಲ್ಲ, ಈಗ ಭಗವಂತ ಕೊಟ್ಟಿದ್ದಾನೆ, ಆಗ ಹಣವಂತರಲ್ಲ. ಆಗ ನಮಗೆ ನೆರವಿಗೆ ಬಂದವರು ಡಾಕ್ಟರ್ ಪ್ರೇಮಚಂದ್ರ ಸಾಗರ್, ಹೇಮಚಂದ್ರ ಸಾಗರ್ ಅವರು. ನಾನು ಹೋಗಿ ಕೇಳ್ಕೊಂಡೆ ಈ ರೀತಿ ಏನಾರ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದರೆ ನಿಮ್ಮ ಸಹಕಾರ ಬೇಕು. ಅವರು ಮರು ಮಾತು ಆಡಲೇ ಇಲ್ಲ, ನೀನೇನು ಮಾಡ್ತೀಯ ಮಾಡಪ್ಪ, ಅದಕ್ಕೆ ಸಂಪೂರ್ಣ ಸಹಕಾರ ಇದೆ ಅಂತ. ಅಷ್ಟೇ ಅಲ್ಲ, ಅವರು ಆ 10 ದಿನಗಳ ಕಾರ್ಯಕ್ರಮ ನಮ್ಮ ಜೊತೆ ಇರೋರು, ಅವರಿಗೆ ಒಂದು ಒಂದು ನಿಮಿಷನೂ ಒನ್ ಅವರ್ ಇದ್ದಂಗೆ ಅಂತ ಇದನ್ನು ನಮಗೆ ಅವರು ಕೆಲಸಕ್ಕೆ ಕೊಟ್ಟು ನಮ್ಮ ಜೊತೆ ಬಂದರು. ಆಮೇಲೆ ಸಾಗರ್ ಪ್ರಶಸ್ತಿ ಅಂತ ಒಂದು ಕೊಡೋಕೆ ಶುರು ಮಾಡಿದವರು. ಸಾಗರ್ ಪ್ರಶಸ್ತಿ ಜೊತೆಗೆ ನಾವು ಏನು ಈ ಕ್ಷೇತ್ರದಲ್ಲಿ ನೊಂದಿರ್ತಾರೋ ಅವ್ರನ್ನ ಗುರುತಿಸುವಂಥ ಕೆಲಸಗಳು ಮಾಡಿದ್ರು. ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹಣ ಕೊಡೋದಾಗಲಿ, ಕ್ರೀಡೆಗೆ ಏನಾರ ಹೋದ್ರೆ ನಮ್ಮ ಸಾಹೇಬರಿಂದ ಹಿಡಿದು ಅವರು ಅವರು ಖಜಾನೆಯಿಂದ ಹಣ ಕೊಡಿಸೋದಾಗಲಿ. ಆಮೇಲೆ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಿದರು. ಆ ಟೈಮಲ್ಲಿ ಪ್ರೇಮಚಂದ್ ಸಾಗರ್ ಅವರು ಪಡಲಮ್ಮ ದೇವಸ್ಥಾನ ಅಂತ ಇದೆ, ಅಲ್ಲಿ ಒಂದು ಅದ್ಭುತವಾದ ದೇವ್ರಿಗೆ ಪೂಜೆ ಇಟ್ಟು ಆದಷ್ಟು ಬೇಗ ಬರಲಿ ಅಂತೇಳಿ ಅವರು ವಜ್ರಮುನಿಯರು ಕೆ ಎಂ ನಾಗರಾಜರು ಇವರು 3 ಜನ ಸೇರಿ ಒಂದು ಹೋಮ ಮಾಡಿಸಿ ಬಡವರಿಗೆಲ್ಲ ಊಟ ಹಾಕ್ಸಿ ರಾಜ್ಕುಮಾರ್ ಹೆಸರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಈ ರೀತಿ ಸಾಕಷ್ಟು ನಾವು ಗದಗವರೆಗೂ ಹೋಗಿದ್ದೀವಿ. ಅಲ್ಲಿ ಒಬ್ಬ ಮಹಾತಾಯಿ, ಆ ಅಮ್ಮ ಮಗ ಮತ್ತು ಮಗಳು ಇಬ್ರು ಹುಟ್ಟು ಅಂಗವಿಕಲರು, ಎಲ್ಲ ಹಾಸಿಗೆಲೆ ನಡೀಬೇಕು. 35 ವರ್ಷಗಳು ಸಾಕಿದಾಳೆ ಆ ತಾಯಿ, ಅಂತ ತಾಯಿನ ನಾನು ಇನ್ನೊಬ್ಬರು ನೋಡಿಲ್ಲ. ಅವ್ರಿಗೆ ಆ ಊರು ಒಂದು ಬಿಟ್ಟರೆ ಬೇರೆ ಜಗತ್ತೇ ಗೊತ್ತಿಲ್ಲ ಅವ್ರಿಗೆ. ಅಂಥವ್ರನ್ನ ಕರ್ಕೊಂಬಂದು ಒಂದು ಗಾಡಿ ಮಾಡಿ ಬೆಂಗಳೂರೆಲ್ಲ ತೋರಿಸಿ ಆ 2 ಮಕ್ಕಳು ಹೆಸರಲ್ಲಿ 25,000 ಹಾಕಿ ಅವ್ರಿಗೆ ಹಾಸಿಗೆ ದಿಂಬು ಮನೆ ಪಾತ್ರೆ ಸಾಮಾನಿಂದ ಹಿಡಿದು ಎಲ್ಲ ನಮ್ಮ ಪ್ರೇಮಚಂದ್ರ ಸಾಗರ್ ಅವ್ರು ಕೊಡ್ಸು. ಅವ್ರು ಹೇಳ್ತಾರೆ ದಯವಿಟ್ಟು ನೀನು ಎಲ್ಲೂ ಹೇಳಬೇಡ, ಕೆಲವೊಂದು ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಆ ರೀತಿ. ಆಮೇಲೆ ಶಿವಕುಮಾರ್ ಅವ್ರು ತಾವು ಕೇಳಿದ್ರಿ, ಶಿವಕುಮಾರ್ ಅವ್ರನ್ನ ನಾವು ಸ್ವಾಮೀಜಿಗಳಲ್ಲಿ ಶ್ರೇಷ್ಠವಾದ ಸ್ವಾಮೀಜಿಗಳು ಶಿವಕುಮಾರ್ ಸ್ವಾಮೀಜಿ ಅಂತ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಗೊತ್ತಿರೋ ವಿಷಯ. ಅವ್ರನ್ನ ಹೋಗಿ ಕೇಳ್ಕೊಂಡು ಅವ್ರಿಗೆ 100 ತುಂಬಿತ್ತು, 100 ತುಂಬಿ 101 ಕೆಜೆ ಇಡಬೇಕಾಗಿತ್ತು. ಹಾಗು ಹೋಗಿ ನಾವು ಎಸ್ ಎಲ್ ಎನ್ ಸ್ವಾಮಿ, ನಮ್ಮ ಸ್ನೇಹಿತರೆಲ್ಲ ಹೋಗಿ, ಶ್ರೀಧರ್ ನಮ್ಮದು ದೂರದರ್ಶನ ಶ್ರೀಧರ್ ಅನೇಕರು ಹೋಗಿ ಕೇಳ್ಕೊಂಡು ಅವರು ಏನು ಕಾರ್ಯಕ್ರಮ, ಇಲ್ಲ ಸ್ವಾಮೀಜಿ ಈ ರೀತಿ ಮಾಡ್ತಾ ಇದ್ದೀವಿ. ಅವರು ಯಾರಿಗೂ ಒಪ್ಪಿಗೆ ಕೊಡಲ್ವಂತೆ, ಅದು ನಮ್ಮ ರಂಗೇಶ್ವರಿ ಸೌಭಾಗ್ಯನೇನೋ ಕೊಟ್ಟರು. ಕೊಟ್ಟಾಗ ಯಾಕೆ ಮಾಡಬೇಕು ಅಂತ ಹೇಳಿ ಅದೊಂದು ಕಲ್ಪನೆ ಮಾಡಿಕೊಂಡು, ರಾಜಕಾರಣಿಗಳು ಒಬ್ಬರು ವೇದಿಕೆಗೆ ಹತ್ತಬಾರ್ದು, ಎಲ್ಲ ಏನಿದ್ರು ಆ ಕಾವ್ಯಮಯವಾಗಿರಬೇಕು ಸ್ಟೇಜು ಅಂತೇಳಿ ಟೌನಲ್ ಇಂದ ರವೀಂದ್ರ ಕಲಾಕ್ಷೇತ್ರವರೆಗೂ ಹೂವಿನ ಹಾಸಿಗೆ ಹಾಕಿದ್ರು, ಕನಕಾಂಬ್ರ ಅದು ಕಾವಿ, ಅದರ ಮೇಲೆ ಇವ್ರು ನಡ್ಕೊಂಬರ್ತಾರೆ 100 ಹೆಜ್ಜೆಗಳನ್ನ ಇಟ್ಕೊಂಡು, 100 ಪಾದಕೆಗಳು ಮಾಡಿಸಿದ್ದ ಥರ್ಮಾಕೋಲಲ್ಲಿ, 101ನೇ ಹೆಜ್ಜೆ ಬೆಳ್ಳಿ ಪದಕ್ಕೆ, 100ರ ನಡೆಗೆ ಸಂತರ ಸಂತೆ ಅಂತ ಮಾಡಿದ್ರು ಸರ್. 43 ಸ್ವಾಮೀಜಿಗಳು ವೇದಿಕೆಯಲ್ಲಿದ್ದರು, ಅದರಲ್ಲಿ ಕ್ರಿಶ್ಚಿಯನ್ನು ಮುಸ್ಲಿಮ್ಸು ಇವರು ಗುರುಗಳು ಸೇರಿಸಿ. ನನಗೆ ಇನ್ನೊಂದು ನೆನಪಿದೆ, ಸೋಮಣ್ಣ ಅವ್ರು ಬಂದು ಏ ರಂಗಸ್ವಾಮಿ ನನ್ನ ಸ್ಟೇಜಿಗೆ ಬಿಡು ಅಂತ ಅಂದರು. ನಾನು ಅವ್ರಿಗೊಂದು ಜೋಕ್ಸ್ ಮಾಡಿದೆ, ಇದು ಕಾದಿ ತೆಗೆದು ಹಾಕ್ಬಿಟ್ಟು ಕಾವಿ ಹಾಕೊಳ್ಳಿ ಹೋಗಿ ಬೇಕಾರೆ, ನೀನು ಹಾಕ್ಸ್ಬಿಡ್ತೀಯ ಕಾವಿ ಅಂತ ಅಂದ್ರೆ. ಹಾಗೆ ಅಂಥ ಅದ್ಭುತವಾದ ಕಾರ್ಯಕ್ರಮ ಅದು, ಅದು ನಮ್ಮ ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ಆ ಪಾದಕೇನ ಸ್ವಾಮೀಜಿಗಳ ಹತ್ರ ಪರ್ಮಿಷನ್ ತಗೊಂಡು
ಆಕ್ಷನ್ ಹಾಕಬೇಕು ಅಂತ ತೀರ್ಮಾನ ಮಾಡಿದೆ. ಅದು 80-85 ಸಾವಿರ ರೂಪಾಯಿ ಪಾದಕ್ಕೆ. ಅದನ್ನು ಪ್ರೆಸ್ ಮೀಟ್ ಮಾಡಿ ಆಕ್ಷನ್ ಇಟ್ಟು ಹಾಕಕ್ಕೆ ಹೋದಾಗ ನನಗೆಲ್ಲೋ ಮನಸ್ಸಲ್ಲಿ ಅಳುಕು, ಎಷ್ಟಕ್ಕೆ ಹೋಗ್ಬೋದು ಅಂತ. ಆವಾಗ ನೋಡಿ, ಅದು ಆವತ್ತು ಕೇಣಿ, ಇವತ್ತು ನೈಸ್ ರೋಡ್ ಕೇಣಿ, ಅವರು ಮಾತಾ ಇಂಡಸ್ಟ್ರೀಸ್ ಪುಟ್ಟರಾಜು, ಶಿವಕುಮಾರ್ KKK ಎಂಟರ್ಪ್ರೈಸಸ್ ಶಿವಕುಮಾರ್, ಸಾಕಷ್ಟು ಜನ ಬಂದು, ಸರ್ $36 ಲಕ್ಷಕ್ಕೆ ಹೋಯ್ತು ಸರ್ ಆ ಪಾದಕ್ಕೆ. ಅದು ಆ ಬೆಳ್ಳಿ ಮೇಲಿದ್ದ ವ್ಯಾಮೋಹಕ್ಕಲ್ಲ, ಸ್ವಾಮಿ ಮೇಲಿದ್ದ ಭಕ್ತಿಗೆ. ಆ ಶಿವಕುಮಾರ್ ಅನ್ನೋರು ಆ ಪಾದಕ್ಕೆ ತಗೊಂಡ್ರು. ಆ ತಗೊಂಡು ಅವರು ಶಿವಕುಮಾರ್ ಹೇಳಿದ್ರು, ರಂಗಸ್ವಾಮಿ ನನಗೊಂದು ಒಳ್ಳೆ ಅವಕಾಶ ಮಾಡಿಕೊಟ್ರೆ ಅಂತೇಳಿ ವೇದಿಕೆಯಲ್ಲಿ ಇನ್ನೊಂದು ಮಾತು ಹೇಳಿದ್ರು ಶಿವಕುಮಾರ್ ಅಂತ. ಸ್ವಾಮೀಜಿ, ಈ ಪಾದಕ್ಕೆನ ನನ್ನ ಮನೆಯಲ್ಲಿ ಇಡೋಂಥ ಅರ್ಹತೆ ನನಗಿಲ್ಲ, ಆದರೂ ನನ್ನ ಪಾದಕ್ಕೆ ನಿಮ್ಮ ಮೇಲಿರೋ ಭಕ್ತಿಯಿಂದ ತಗೊಂಡಿದ್ದೀನಿ, 1 ತಿಂಗಳು ಕಾಲಾವಕಾಶ ಕೊಡಿ, ಈ ಪಾದಕ್ಕೆ ನಮ್ಮ ಸಂಬಂಧಿಕರ ಮನೆಯೆಲ್ಲ ಓಡಾಡಿಸ್ತೀನಿ, ತದನಂತರ ನಿಮ್ಮ ಮಠಕ್ಕೆ ಕೊಡ್ತೀನಿ. ಹಣನೂ ಮಠಕ್ಕೆ ಕೊಟ್ಟರು, ಕೊಟ್ಟ ಪಾದಿಕೆನೂ ಅಲ್ಲೇ ಕೊಟ್ಟ. ಅಂಥ ಪುಣ್ಯಾತ್ಮರ ಒಂದು ಕೆಲಸ ಮಾಡಿರೋದು ನಮ್ಮ ಸೌಭಾಗ್ಯ ಅಂತ. ನಿಜ, ನೀವು ಈ ರಂಗಶ್ರೀ ಪ್ರತಿಷ್ಠಾನದ ಮುಖಾಂತರ ಬಹಳಷ್ಟು ವರ್ಷಗಳ ಕಾಲ ಕೇವಲ ರಂಗ ಸೇವೆ ಅಂತಲ್ಲ, ಅಲ್ಲಿ ನೀವು ಮಾಡಿದಂಥ ಒಂದು ಸಂಘಟನೆ, ಸಾಂಸ್ಕೃತಿಕ ಸಂಘಟನೆ ಇತ್ತಲ್ಲ, ಆ ಕಾಲದ ವಿದ್ಯಾರ್ಥಿಗಳಿಗೆ, ಇವತ್ತಿಗೂ ಇವತ್ತಿನ ಕಾಲದ ವಿದ್ಯಾರ್ಥಿಗಳಿಗೆ, ಅದು ರಂಗಭೂಮಿ ಇರಬಹುದು, ಸಂಗೀತ ಇರಬಹುದು, ಯಾವುದೇ ಲಲಿತ ಕಲೆಗಳಿರ್ಬೋದು, ಆ ಎಲ್ಲದರ ಮುಖಾಂತರ ಒಂದು ವೇದಿಕೆ ಸೃಷ್ಟಿ ಮಾಡ್ತಿದ್ರಿ. ಅಲ್ಲಿ ಆ ಹುಡುಗ ಅಥವಾ ಹುಡುಗಿ ಗೆದ್ದಲು ಅಂತಂದರೆ ಮುಂದೆ ನಾನು ಕಲಾವಿದ ಆಗ್ತೀನಿ ಅನ್ನೋಂಥ ಕನಸಿಗೆ ಒಂದು ಪೋಷಣೆ ಸಿಗುತ್ತೆ. ಅದಕ್ಕೆ ಉದಾಹರಣೆ ನೀವೇ ಇದ್ದೀರಾ. ನಾವು ಸ್ಪರ್ಧೆ ನಡೆಸೋಕ್ಕೆ ಎರಡು ಕಾರಣ. ಒಂದು, ಅವರಿಂದ ಹಣ ಖರ್ಚು ಮಾಡಿಸ್ದೇ ಇರೋದು. ಎರಡನೇದು, ಸ್ಪರ್ಧೆ ಇಟ್ಟಾಗ ಸ್ವಲ್ಪ ಕ್ವಾಲಿಟಿ ಇರುತ್ತೆ, ಪ್ರಯತ್ನ ಪಡ್ತಾರೆ, ಒಳ್ಳೊಳ್ಳೆ, ನಾನು ಒಬ್ಬ ಒಳ್ಳೆ ಕಲಾವಿದ ಆಗಬೇಕು, ಇನ್ನೊಬ್ಬ ಕಲಾವಿದನ ಮುಂದೆ ನಾನು ಅವನು ಸರಿಸಮಾನ ನಿಲ್ಲಬೇಕು ಅನ್ನೋದು ಒಂದು ಛಲ ಅಂತ ಬರ್ತದೆ. ನಾವು ಉದ್ದೇಶ ಅಷ್ಟೇ, ಇನ್ನೇನು ನಾವು ಕೊಟ್ಟಂಥ ಪ್ರಶಸ್ತಿ ಯಾವುದು ದೊಡ್ಡದಲ್ಲ. ಅಲ್ಲಿ ನಾವು ತಯಾರು ಮಾಡ್ತೀವಲ್ಲ, ಜುಲೈ ತಿಂಗಳಲ್ಲಿ 10 ದಿನಗಳು ಸ್ಪರ್ಧೆ ನಡೀತದೆ, 35-40 ನಾಟಕಗಳು ನಡೆಯುತ್ತದೆ, ಎಲ್ಲ ಕ್ಷೇತ್ರದಲ್ಲೂ ಇರುತ್ತೆ, ಹಾಡುಗಾರಿಕೆ ಕ್ಷೇತ್ರದಿಂದ ಹಿಡಿದು ಡ್ಯಾನ್ಸಿಂದ ಹಿಡಿದು ನಾಟಕ ಎಲ್ಲ ನಡೀತದೆ. ಅಲ್ಲಿ ಆ ಸ್ಪರ್ಧೆ ಒಳ್ಳೆ ನಿರ್ದೇಶಕನ ಕೈ ಕೆಳಗೆ ಅವರು ತರಬೇತಿ ತಗೊಳ್ತಾರೆ, ಚೆನ್ನಾಗಿ ಕಲ್ತು ಬರ್ತಾರೆ. ಆ ಒಂದು ಮಾಡಿದ್ರಿಂದ ಇವತ್ತು ನಿಜವಾಗ್ಲೂ ನಾನು ಎಲ್ಲೇ ಹೋದ್ರು ಈಗ ನನಗೆ ಬೆಳಿಗ್ಗೆ ನೀವು ಹೇಳಿದಟ್ಟಿಗೆ ನನಗೆ ಭಾಳ ಸಂತೋಷ ಆಯಿತು, ಅದಕ್ಕಿಂತ ದೊಡ್ಡದೇನಿಲ್ಲ ನಮಗೆ. ಹೀಗೆ ಎಲ್ಲ ಕ್ಷೇತ್ರದ TV ಧಾರಾವಾಹಿಗಳಲ್ಲಿದ್ದಾರೆ, ಸ್ವಂತ ಸಿನಿಮಾ ಮಾಡಿದ್ದಾರೆ ನಮ್ಮ ರಂಗೇಶ್ನಿಂದ ಹೋದವರು, ಅದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಇದು ಇನ್ನೊಂದು ಬೆಳೀತಾ ಹೋಗಲಿ ಅನ್ನೋ ನನ್ನ ಆಸೆ. ನೀವಾಗ್ಲೇ ಮಾತಾಡ್ತಾ ಹೇಳಿದ್ರೆ ನಾಟಕಗಳು ಅಂತಂದ್ರೆ ಈಗಿನ ಕಾಲಮಟ್ಟದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿದೆ, ಬಿಕಾಸ್ ಆಫ್ ತುಂಬಾ ಆಪ್ಷನ್ಸ್ ತರ್ಕೊಂಡಿದೆ ಅವಕಾಶಗಳು. ಒಬ್ಬ ಕಲಾವಿದನ್ಗೆ, ಒಬ್ಬ ಆರ್ಟಿಸ್ಟ್ ನಿಮ್ಮ ನಾಟಕದಲ್ಲಿ ಬರ್ತಾನೆ, ಪಾತ್ರಗಳನ್ನು ನಿಭಾಯಿಸ್ತಾನೆ ಅಂದ್ರೆ ಅವ್ನ್ಗೆ ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಮಿಟ್ಮೆಂಟ್ ಇರುತ್ತೆ. ಹಾಗಾಗಿ ನೀವು ಮೊದಲಿನ ದಿನಗಳಲ್ಲಿ ನೀವು ನಾಟಕವನ್ನ ಆಡ್ತಿದ್ದಾಗ ನೀವು ಪಾತ್ರಗಳನ್ನು ಹಾಕ್ತಾ ಇದ್ದಂತಹ ಕಲಾವಿದನಿಗೂ ಈಗಿನ ಕಲಾವಿದರಿಗೂ ಏನ್ ವ್ಯತ್ಯಾಸ ಕಾಣ್ತೀರಿ? ಈಗಿನ ಕಲಾವಿದರಿಗೂ ಹಿಂದೆ ಕಲಾವಿದರಿಗೆ ಈಗಿನ ಹಿಂದಿನ ಕಲಾವಿದರು ಹೋಳಿಗೆ ಇದ್ದಂಗೆ, ಈಗಿನ ಕಲಾವಿದರು ಇದಾರಲ್ಲ ಈ ಬರ್ಗರು ಪಿಜ್ಜಾ ಇದ್ದಂಗೆ, ಬೇಗ ಜಾಸ್ತಿ ತಿನ್ನಕ್ಕಾಗಲ್ಲ, ಬಾಯ್ ಕಟ್ಬಿಡುತ್ತೆ. ಅದೇ ನೀವು ಹೋಳಿಗೆ ಒಳ್ಳೆ ತುಪ್ಪ ಗಿಪ್ಪ ಹಾಕೊಂಡ್ರೆ 8-10 ಹೋಳಿಗೆ ಬಾರಿಸ್ತೀವಿ, ಬಿಸಿದಾದ್ರೆ ಇನ್ನೊಂದು ಎರಡ್ ಮೂರು ಜಾಸ್ತಿ. ಆ ರೀತಿ ಆ ಹೋಳಿಗೆ ತಯಾರು ಮಾಡ್ತೀವಲ್ಲ ನಾವು, ಆ ತಯಾರು ಮಾಡೋವಾಗ ನಾವೇನೇನು ಮೆಟೀರಿಯಲ್ ಹಾಕ್ತೀವಿ ಅದು ಇಂಪಾರ್ಟೆಂಟ್. ಅದೇ ರೀತಿ ಪಾತ್ರಧಾರಿನೂ ಅಷ್ಟೆ, ಅವನು ಕೊಟ್ಟಿರೋ ಪಾತ್ರದಲ್ಲಿ ಅವನು ಯಾವುದೇ ಮೆಟೀರಿಯಲ್ ಹಾಕ್ಕೋಬೇಕು, ಭಾವನೆಗಳಾಗಿರ್ಬೋದು, ಏರಿಳಿತಗಳಾಗಿರ್ಬೋದು, ಮತ್ತೊಂದು ಹಾಕಿದಾಗ ಆ ಹೋಳಿಗೆ ರುಚಿ ಇರುತ್ತೆ, ಪ್ರೇಕ್ಷಕ ಕುತ್ಕೊಂಡು ಸವಿತಾನೆ. ಅದನ್ನ ನಾವು ಇವತ್ತು ಹೇಳ್ತೀನಿ. ಅದರಲ್ಲೂ ಇತ್ತೀಚೆಗೆ ಅದೇ ನಾನು ಆಗಲೇ ಹೇಳಿದಾಗ ಡ್ರಾಮಾ ಜೂನಿಯರು ಸರಿಗಮಪ ಅನ್ನೋಡಿ ಹನುಮಂತ ಅನ್ನೋ ಒಂದು ಹುಡುಗ, ಆ ಕುರಿಗಾಯಿ ಹನುಮಂತ, ನಿನ್ನೆ ಅರ್ಜುನ್ ಜನ ಮಾತಾಡುವಾಗ ಕೇಳಿದೆ, 2 ತಿಂಗಳಿಂದ ಕರೀತಾ ಇದ್ದಾರಂತೆ ಅವನು, ಹೋಗಿ ಒಂದು ಹಾಡಾಡೋಕ್ಕೆ ಹೋಗಿಲ್ಲ, ಯಾಕೆ ಅಂದರೆ ಅವ್ರಿಗೆ
ಈ ಮಾರ್ಗದರ್ಶನ ಕಮ್ಮಿ ಇದೆ. ಅವ್ರಿಗೆ ಏನಾಗ್ಬಿಟ್ಟಿದೆ, ಈ ನಾನು ಸ್ಟಾರ್ ಅನ್ನೋದು ಬಂದಾಗ ಅಲ್ಲಿ ಇಲ್ಲಿ ಸನ್ಮಾನ ಅದು ಇದು ಕರೀತಾ ಇದ್ದಾರೆ, ಜನ ಸಿಳ್ಳೆ ಆಗ್ತಾರೆ, ಕೇಕೆ ಆಗ್ತಾರೆ, ಅವನಿಗೆ ಅದು ಮೆಚ್ಚುಗೆ ಆಗಿದೆ. ಅವನ ಜೀವನ ಇಲ್ಲಿದೆ. ಈಗ ಅರ್ಜುನ್ ಜನ್ಯ ಅಂತವ್ರ ಹತ್ರ ಹೋಗಿ ಒಂದೇ ಒಂದು ಹಾಡು ಆಡ್ಬೇಕಾದ್ರೆ ಎಷ್ಟೋ ದಿನಗಳು ತಪಸ್ಸು ಮಾಡಬೇಕು. ತಾನಾಗೇ ಬಂದಿದೆ ಈ ಹುಡುಗ, ಅದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ. ನಾನು ನಿಮ್ಮ ಮೂಲಕ, ನಿಮ್ಮ ಟಿ ವಿ ಮೂಲಕ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅವನ ಹಿಂದೆ ಮುಂದೆ ಇರೋದಲ್ಲ ಮಾರ್ಗದರ್ಶಕರು, ಅವನ್ ತಿಳಿ ಹೇಳಬೇಕು. ತಿಳಿ ಹೇಳಿ ಇಡೀ ಕರ್ನಾಟಕದಲ್ಲಿ ನೋಡುವಂತ ಒಬ್ಬ ಕಲಾವಿದ ಮತ್ತು ಮೆಚ್ಚುವಂತ ಕಲಾವಿದ ಹನುಮಂತ ಆಗ್ಬೇಕು. ನಾ ಎಸ್ ಬಿ ಅವರು ಇಂಟರ್ವ್ಯೂಲ್ಲಿ ನಾನೊಂದು ಕೇಳಿದ್ದೆ, ನಿರೀಕ್ಸ್ ಆಡೋಕ್ಕೋಸ್ಕರ ಸೈಕಲ್ ತಗೊಂಡು 5 ಕಿಲೋಮೀಟರ್ ಹೋಗೋರಂತೆ, ನಾಳೆ ಬಾ ಅನ್ನೋರಂತೆ. ಇವತ್ತು ಅವರು ಹಾಗೆ ಯಾರನ್ನ ಒಬ್ರು ಮಾರ್ಗದರ್ಶಕರು ಅಂತ ಹುಡುಗರಿಗೆ ಬೇಕಾಗುತ್ತೆ. ನಿಜ, ಮಾರ್ಗದರ್ಶಕರು ಬೇಕು, ಪರಿಶ್ರಮನೂ ಅಷ್ಟೇ ಇರಬೇಕು, ಮತ್ತೆ ಇಂಟ್ರೆಸ್ಟ್ ಕೂಡ ಇರಬೇಕು. ಇನ್ನು ವೀಕ್ಷಕರೇ, ನಮ್ಮ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ನೀವು ದಿನನಿತ್ಯ ನೋಡ್ತಾ ಇದ್ದೀರಿ ಅಂತ ಭಾವಿಸ್ತಾ, ಅದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಈ ವಿಳಾಸಕ್ಕೆ ನೀವು ಬರೆದು ಕಳಿಸಬಹುದಾಗತ್ತೆ. ನಿರ್ದೇಶಕರು ಶುಭೋದಯ ಕರ್ನಾಟಕ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 56006. ಹಾಗೆ ಇಮೇಲ್ ವಿಳಾಸ ಕೂಡ ಇದೆ, shubhodaya.karnataka@gmail.com. ಸೋಷಿಯಲ್ ಮೀಡಿಯಾದಲ್ಲಿ ಚಂದನ ವಾಹಿನಿಯನ್ನು ಫಾಲೋ ಮಾಡೋದಕ್ಕೆ ಈ ಲಿಂಕ್ಗಳಲ್ಲಿ ಹೋಗಬಹುದು. facebook.com/dd_chandana_bng, twitter.com/dd_chandana_bng. ಈ ಕಾರ್ಯಕ್ರಮದ ಭಾಗಗಳನ್ನು ನೋಡಲಿಕ್ಕೆ youtube.com/dd_chandana_official, ಇನ್ಸ್ಟಾಗ್ರಾಮ್ ಪೇಜ್ dd_chandana. ಇನ್ನು ನಮ್ಮ ಈಗಿನ ಕಲಾವಿದರು ಅಂದ್ರೆ ಇನ್ನಷ್ಟು ಒಂದು ಉತ್ತೇಜನ ಪಡ್ಕೊಂಡು, ನಿಮ್ಮ ಮಾತುಗಳಿಂದ ಉತ್ತೇಜನ ಪಡ್ಕೊಂಡು ಕಲಾವಿದರು ಆಗ್ಬೇಕಂತ ಇರೋರಿಗೆ, ಆಲ್ರೆಡಿ ಕಲಾವಿದರಾದವ್ರಿಗೆ ನೀವು ನಮ್ಮ ವೇದಿಕೆ ಮುಖಾಂತರ ಏನ್ ಸಂದೇಶ ತಿಳಿಸಕ್ಕೆ ಇಷ್ಟಪಡ್ತೀರಿ? ಯಾಕಂದ್ರೆ ಸರ್, ಒಂದು ಈ ಪ್ರಶ್ನೆ ಜೊತೆ ನಾನು ಒಂದು ಆಡ್ ಮಾಡಿದೆ, ರಂಗಭೂಮಿಯನ್ನ ಅಪ್ಪಿಕೊಂಡು ಬೆಳಿಬೇಕು ನಾನು ಅಂದ್ರೆ, ಬಹುಶಃ ನೀವು ಇವತ್ತು ಸಾಂಸ್ಕೃತಿಕ ಸಂಘಟನೆಯನ್ನ ಇಟ್ಕೊಂಡಿದ್ದೀರಿ, ಒಂದು ನಿಮ್ಮ ಏನು ಸಂಸ್ಥೆ ಇದೆ, ಅದರ ಮುಖಾಂತರ ಇಷ್ಟು ವರ್ಷಗಳ ಕಾಲ ರಂಗಭೂಮಿಯ ಮೇಲೆ ಮತ್ತೆ ರಂಗಭೂಮಿಯ ಹಿಂದೆ ಎರಡೂ ಕೂಡ ಕೆಲಸ ಮಾಡಿದ್ದೀರಿ. ಹಾಗಾಗಿ ಇದನ್ನೇ ವೃತ್ತಿ ಅಥವಾ ಇದನ್ನೇ ನನ್ನ ಜೀವನ ಅಂತ ತಗೊಳ್ಳೋದಕ್ಕೆ ಸಾಧ್ಯ ಇದೆಯಾ ಇವತ್ತಿನ ದಿನಮಾನದಲ್ಲಿ ಅಂತ? ಇಲ್ಲ ಸರ್, ನಾನು ಅದನ್ನ ಒಪ್ಕೊಳ್ಳಲ್ಲ. ವೃತ್ತಿ ಅಂತ ಇದನ್ನ ಅಪ್ಕೋಬಾರ್ದು, ತಪ್ಕೋಬಾರ್ದು. ಸಾಧ್ಯ ಇಲ್ಲ ಅಂತೀರಾ? ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ, ಇವತ್ತಿನ ಮನುಷ್ಯನಿಗೆ ಹಣದ ಅವಶ್ಯಕತೆ ಬಹಳ ಇದೆ. ನನ್ನ ಸ್ನೇಹಿತ ನಿಮ್ಮಲ್ಲಿ ಡಿಗೆ ಶ್ರೀಧರ್ ಇದ್ದಾರೆ, ನಾವು ಮೊದಲೇ ಇದೇ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ರಂಗೇಶ್ವರಿ ಕಟ್ಟಬೇಕಾದ್ರೆ ಈ ತಾವು ಕೇಳಿದ ಪ್ರಶ್ನೆ ನಾವೇ ಹಾಕೊಂಡು, ನಾವು ಪೂರ್ಣ ಪ್ರಮಾಣದಲ್ಲಿ ಇದು ಕಿಳಿಯದ, ನಾವು ಕೆಲಸ ಮಾಡ್ಕೊಂಡು ಇದನ್ನ ಮಾಡೋದ ಅಂತ, ನಾವು ಕೆಲಸ ಮಾಡ್ಕೊಂಡು ಇದು ಮಾಡಿದಕ್ಕೋಸ್ಕರ ನಾವು ಗೆಟ್ಟನಾದ ಇರಬೇಕು. ಪ್ರತಿ ಕಲೆಯನ್ನ ಅಳವಡಿಸ್ಕೊಂಡವರು ಸಂತೋಷವಾಗಿರ್ತಾರೆ, ಅದನ್ನ ನಾವು ಬಳಸ್ಕೋಬೇಕು. ಅವಕಾಶ ಸಿಕ್ಕಿದಾಗ ತಾನಾಗೆ ಮೇಲೆ ಕರ್ಕೊಂಡು ಹೋಗುತ್ತೆ. ನಿಮ್ಮ ಜೀವನಕ್ಕೆ ಆಧಾರ ಮಾಡ್ಕೋಬೇಕು. ನಾನು ಯಾವುದೇ ಕಲಾವಿದನ ಮೊನ್ನೆ ಯಾರೋ 4 ಜನ ಈಗ ಒಂದು 6 ತಿಂಗಳ ಹಿಂದೆ ಉತ್ತರ ಕರ್ನಾಟಕದ ಕಡೆಯಿಂದ 4 ಜನ ಬಂದಿದ್ದಾರೆ. ಅವ್ರಿಗೆ ಏನು ಹೇಳ್ಬಿಟ್ಟಿದ್ದಾರೆ, ಬೆಂಗಳೂರಿಗೆ ಹೋಗ್ರಿ ನೀವು, ನಾಟಕಗಳು ಸಿಗುತ್ತೆ ನಿಮಗೆ, ಸಿನಿಮಾಗಳು ಚಾನ್ಸ್ ಸಿಗುತ್ತೆ ಅಂತ ಹೇಳಿ ಯಾರೋ ತಲೆ ಕೆಡಿಸಿದ್ದಾರೆ. ಪಾಪ ಹುಡುಗರು 4 ಜನ ಮನೆ ಬಿಟ್ಟು ಬಂದವ್ರೆ, ಮನೆ ಬಿಟ್ಟು ಇಲ್ಲಿ ನಾಟಕಗಳಿಗೆ ಅವಕಾಶ ಕೊಡಿ, ನಾವು ಎಲ್ಲ ಮಾಡ್ತೀವಿ. ಅವ್ರು ಬಂದು ನನ್ನೇ ಕೇಳಿದ್ರು, ನೀವು ಎಲ್ಲಿಯರಪ್ಪ? ನಾವು ಉತ್ತರ ಕರ್ನಾಟಕದ, ಇಲ್ಲಿಗೇನಿಗೆ ಬಂದ್ರಿ? ಅದೇ ಇಲ್ಲಿ ನಾಟಕಗಳು ಎಲ್ಲ ಮಾಡ್ತೀವಿ, ಆಮೇಲೆ ಸಿನಿಮಾಗೆ ಹೋಯ್ತೀವಿ. ಅಲ್ಲಪ್ಪ, ನಾಟಕಗಳು ಮಾಡಿದಕ್ಕೆ ಸಿನಿಮಾ ಹೋಗಂಗಿದ್ರೆ ಬೆಂಗಳೂರವ್ರೆ ಸಾಕಷ್ಟು ಜನ ಅವರೇ, ನೀವ್ಯಾಕೆ ಅಲ್ಲಿಂದ ಬರಬೇಕಾಗಿತ್ತು? ಅವೆಲ್ಲ ಆಗದಿರೋ ಕೆಲಸ, ಏನು ಕೆಲಸಕ್ಕೆ ಸೇರ್ಕೊಂಡಿದ್ದೀರಿ ಇಲ್ಲಿ ಬಂದು? ಏನು ಇಲ್ಲ ಅಣ್ಣ, ಹಿಂಗೆ ಬಂದಿದ್ದೀವಿ, ಇನ್ನ ಜಾಗ ಹುಡುಕೋದು. ನಾನೇ ಅವಾಗ ಹೇಳಿದೆ, ನೀವು ಮೊದಲು ಊರಿಗೆ ಹೊಟ್ಟೋಗಿ, ಊರಿಗೆ ಹೋಗಿ ಬೆಂಗಳೂರಲ್ಲಿ ಒಂದು ಕೆಲಸ ಹುಡುಕಲ್ರಿ, ಕೆಲಸ ಹುಡುಕೊಂಡು ಆಮೇಲೆ ಬನ್ನಿ, ಕೆಲಸ ಮಾಡ್ರಿ, ಕೆಲಸ ಮಾಡಿ ಜೊತೆ ನೀವು ಅವಾಗ ಒಂದು ನಿಲ್ತೀರ. ನಿನಗೆ ಇಲ್ಲಿ ಉಳಿಯೋಕ್ ಜಾಗ ಇಲ್ಲ, ಮನೆ ಇಲ್ಲ, ಮಠ ಇಲ್ಲ, ಜೀವನಕ್ಕೆ ಆಧಾರ ಇಲ್ಲ, ಊಟ ಇಲ್ಲ, ನೀನೇನಪ್ಪ ಮಾಡ್ತೀಯ? ದಯವಿಟ್ಟು ನಿಮ್ಗೆ ಯಾರೋ ತಪ್ಪು ಹೇಳಿದ್ದಾರೆ, ಮೊದಲು ನಿಮ್ಮ ಮನೆಯವರು ನೋವು ತಿಂತಾರೆ, ಮೊದಲು ಊರಿಗೋಗಿ ಹೇಳ್ಬಿಟ್ಟು ಬನ್ನಿ,
ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟೆ ಬಂದು ಬೆಂಗಳೂರಲ್ಲಿ ಉಳ್ಕೊಳ್ಳ್ರಿ, ಒಂದು ಕೆಲಸ ಸೇರ್ಕೊಳ್ಳಿ, ಅದ್ರ ಜೊತೆಗೆ ಇದು ಮಾಡಿ ಅಂತ ಹೇಳಿದೆ. ಆವಾಗ ಹುಡುಗ್ರದ್ದು ಎಷ್ಟು ಇದೆ ಅಂದರೆ ಆ ಹುಮ್ಮಸಲ್ಲಿ ಬಂದ್ಬಿಟ್ಟಿದ್ದಾರೆ, ಹೋಗೋಕ್ಕೆ ಚಾರ್ಜ್ ಇಲ್ಲ. ಆಗ ನಮ್ಮ ಕಾರಂತ್ ಅಂತ ಇದ್ದಾನೆ, ಕ್ಯಾಂಟೀನ್ ಕಾರಂತ್, ಅವನಿಗೇಳಿ ಅಲ್ಲಿ ಕ್ಯಾಂಟೀನ್ ಹುಡುಗನ ಕಳಿಸಿ ಟ್ರೈನ್ ಟಿಕೆಟ್ ಕೊಡಿಸ್ಬಿಡಿ ಅಂತ ಹೇಳಿ ದುಡ್ಡು ಕೊಟ್ಬಿಟ್ಟು ಹೋಗಿ ಅಂತ. ಆಮೇಲೆ ಹುಡುಗರು ಅಲ್ಲಿ ಹೋದ್ಮೇಲೆ ಲೆಟ್ರ್ ಹಾಕಿದ್ರು, ಹೌದಣ್ಣ ನೀವು ಹೇಳಿ ಸರಿ. ಹಾಗೆ ಏನಾಗುತ್ತೆ ಅಂದರೆ ದಾರಿ ತಪ್ಪಿಸ್ಬಿಡ್ತಾರೆ ಕೆಲವರು, ಎಲ್ಲರೂ ಎಲ್ಲ ಆಗೋಕ್ಕಾಗಲ್ಲ. ನಿಜ, ಆ ಯುಗಗಳು ಇರಬೇಕು. ನಿಜ, ನಿಮ್ಮ ಈ ರಂಗಭೂಮಿಯ ಮಾತುಗಳು, ರಂಗಭೂಮಿಯ ಅನುಭವಗಳು ಮತ್ತು ನೀವು ಮಾಡಿದಂತಹ ಸಂಘಟನೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದ. ನಿಮಗೂ ಮತ್ತು ಚಂದನ ವಾಹಿನಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇಡೀ ಕರ್ನಾಟಕ ಸಮಸ್ತ ಕನ್ನಡಿಗರಿಗೆ ಅವರ ಪಾದಾರಕ್ಕೆ ನನ್ನ ನಮಸ್ಕಾರ. ವೀಕ್ಷಕರೇ, ನಾಳೆ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೂ ನಮಸ್ಕಾರ.